ನಮಸ್ಕಾರ ಸ್ನೇಹಿತರೆ ಭಾರತದ ಅತಿ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ಅಕಾಡೆಮಿಗೆ ನಿಮ್ಮೆಲ್ಲರನ್ನ ಸ್ವಾಗತ ಈ ಒಂದು ಸಂಚಿಕೆಯಲ್ಲಿ ಅತ್ಯಂತ ಮಹತ್ವಪೂರ್ಣ ವಿಷಯ ಭಾರತದ ಸಂವಿಧಾನದ ಮೇಲೆ ಪಿ ಎಸ್ ಐ ಆಗಿರ್ಬೋದು ಜಿ ಪಿ ಎಸ್ ಟಿ 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 ಆಗಿರ್ಬೋದು ಜೊತೆಗೆ ಕೆ ಪಿ ಎಸ್ ಎಲ್ಲಿ ಹೇಗೆಲ್ಲ ಪ್ರಶ್ನೆಗಳನ್ನ ಹಿಂದೆ ಕೇಳಿದ್ದಾರೆ ಜೊತೆಗೆ ಕೇಳ್ಬೋದಾಗಿದೆ ಅಂತಕ್ಕಂಥದ್ದನ್ನು ನಾವು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕನ್ನು ಅನಲೈಸ್ ಮಾಡ್ಕೊಂಥ ಸೀರೀಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೇವೆ ಸ್ನೇಹಿತರೆ ಅದಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಪ್ಲಸ್ ಮೆಂಬರ್ಶಿಪ್ನ ಸಂಕ್ಷಿಪ್ತ ಪರಿಚಯವನ್ನು ನೋಡೋದಾದರೆ ಸ್ಟಡಿ ಫ್ರಮ್ ಹೋಮ್ ಮನೆಯಲ್ಲಿ ಕುಳಿತುಕೊಂಡು ಅಧ್ಯಯನವನ್ನು ಮಾಡ್ಬೋದು ಜೊತೆಗೆ ಪರ್ ಡೈಲಿ ನಿಮಗೆ ಹದಿನೆಂಟು ರೂಪಾಯಿ ವೇ ಮಾಡಬೇಕಾಗತ್ತೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇದೆ ಅಂದರೆ ನಿಮ್ಮ ಸಮಸ್ಯೆಗಳನ್ನು ನೇರವಾಗಿ ನೀವು ಬಗೆಹರಿಸ್ಕೊಳ್ಬೋದಾಗಿದೆ ಜೊತೆಗೆ ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್ ಇದೆ ಅಂದರೆ ಇಲ್ಲಿ ಭಾರತದ ಮೂವತ್ತಿಗಿಂತಲೂ ಅಧಿಕ ಟಾಪ್ ಎಜುಕೇಟರ್ಸ್ ಏನಿರ್ತಾರೆ ಅಂದರೆ ನಿಮಗೆ ಇಲ್ಲಿ ಶಿಕ್ಷಣವನ್ನು ನೀಡಲಿದ್ದಾರೆ ಅವರು ಕೊಡ್ತಕ್ಕಂಥ ನೋಟ್ಸ್ಗಳನ್ನ ಕೂಡ ನೀವು ಬಳಕೆ ಮಾಡ್ಕೊಳ್ಬೋದಾಗಿದೆ ನಿಮ್ಮ ಅಧ್ಯಯನಕ್ಕೆ ಜೊತೆಗೆ ನಿಮಗಾಗಿನೇ ಇ ಎಮ್ ಐ ಪೇಮೆಂಟ್ ಆಪ್ಷನ್ ಕೂಡ ಇಲ್ಲಿ ನೀಡಲಾಗಿದೆ ತರಗತಿಯಲ್ಲಿ ಅಂತಕ್ಕಂಥ ಒಂದು ಬೋಧನೆಯಲ್ಲಿ ಒಂದು ಭಾವನೆ ನಿಮ್ಮಲ್ಲಿ ಉಂಟಾಗುತ್ತೆ ಅಂತಕ್ಕಂಥದ್ದು ಅದ್ರ ಜೊತೆಗೆ ಎಜುಕೇಟ್ಸ್ ಕೊಡ್ತಕ್ಕಂಥ ನೋಟ್ಸ್ಗಳನ್ನ ಕೂಡ ನೀವು ಆ್ಯಕ್ಸಸ್ ಮಾಡ್ಕೊಳ್ಬೋದಾಗಿದೆ ಯಾವಾಗ ಬೇಕಾದರೂ ಎಲ್ಲಿಯಾದರೂ ನೀವು ಈ ಎಲ್ಲ ಒಂದು ಫೀಚರ್ಸ್ಗಳ ಸದುಪಯೋಗವನ್ನು ಪಡ್ಕೊಂಡು ನಿಮ್ಮ ಪರೀಕ್ಷೆಯ ಯಶಸ್ಸನ್ನು ನೀವುಗೊಳಿಸ್ಬೋದಾಗಿದೆ ಸ್ನೇಹಿತರೆ ಅದ್ರ ಜೊತೆಗೆ ಈಗಲೇ ನೀವು ಪ್ಲೇಸ್ಟೋರ್ಗೆ ಹೋಗಿ ಭಾರತದ ಆಚರಣೆ ಆನ್ಲೈನ್ ಕಲಿಕಾ ವೇದಿಕಾ ಅನ್ ಅಕಾಡೆಮಿ ಅಲ್ರ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ಫಸ್ಟ್ ಪೇ ಸಿ ರೀತಿಯಾಗಿ ಸಿಗುತ್ತೆ ನಿಮಗೆ ಕರ್ನಾಟಕ ಪಿ ಎಸ್ ಸಿ ಅಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸ್ನೇಹಿತರೆ ತ್ರೀ ಮಂತ್ ಸಬ್ಸ್ಕ್ರಿಪ್ಷನ್ ಇದೆ ಸಿಕ್ಸ್ ಮಂತ್ಸ್ ಇದೆ ಒನ್ ಮಂತ್ ಇದೆ ಜೊತೆಗೆ ಟ್ವೆಲ್ ಮಂತ್ಸ್ ಇದೆ ಒಂದು ವೇಳೆ ಟ್ವೆಲ್ ಮಂತ್ಸ್ ನೀವು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಫೈ ಏಯ್ಟಿ ತ್ರೀ ರುಪೀಸ್ ಇಲ್ಲಿ ಪೇ ಮಾಡಬೇಕಾಗತ್ತೆ ಮಂತ್ಲಿ ಅದ್ರ ಜೊತೆಗೆ ಇಲ್ಲಿ ನಿಮಗೆ ಇನ್ನೊಂದು ಬೆನಿಫಿಟ್ ಇದೆ ಇಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಐ ಎಮ್ ಎಮ್ ಎಸ್ ಎ ಬಿ ಈ ಒಂದು ರೆಫರಲ್ ಕೋಡ್ನ ನೀವು ಬಳಸಿದ್ದಾದರೆ ನಿಮಗೆ ಟೆನ್ ಪರ್ಸೆಂಟ್ ಏನಾಗುತ್ತೆ ಅಂದರೆ ಇದಕ್ಕೆ ಮತ್ತೆ ಡಿಸ್ಕೌಂಟ್ ನಿಮಗೆ ಆ್ಯಡ್ ಆಗುತ್ತೆ ಅಂತಕ್ಕಂಥದ್ದು ಒಂದು ವೇಳೆ ಇದು ಲಭ್ಯ ಇಲ್ಲದೆ ಹೋಗಿದರೆ ನೀವು ಅನ್ಅಕೆಡೆಮಿ ಅಂತಕ್ಕಂಥ ರೆಫರಲ್ ಕೂಡ ನಾವು ಬಳಕೆ ಮಾಡ್ಕೊಳ್ಬೋದಾಗಿದೆ ಇನ್ನು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ನಮ್ಮ ಪರಿಶ್ರಮಕ್ಕೆ ನಿಮ್ಮದೊಂದು ಚಿಕ್ಕ ಇರಲಿ ಅಂತ ಕೇಳ್ಕೊತಾ ನೇರವಾಗಿ ನಾನು ವಿಷಯಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಅತ್ಯಂತ ಮಹತ್ವಪೂರ್ಣವಂಥ ಸಂಚಿಕೆ ಅದು ಭಾರತ ಸಂವಿಧಾನದ ಒಂದು ಪ್ರಮುಖ ಪ್ರಶ್ನೋತ್ತರಗಳು ವಿವರಣಾತ್ಮಕವಾಗಿ ಸ್ನೇಹಿತರೆ ನಾವು ಈ ಕೆ ಪಿ ಎಸ್ ಸಿ ಆಗಿರ್ಬೋದು ಜೊತೆಗೆ ಪಿ ಎಸ್ ಆಗಿರ್ಬೋದು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನೋಡಿದಾಗ ಸುಮಾರು ಹತ್ತರಿಂದ ಹನ್ನೊಂದು ಪ್ರಶ್ನೆಗಳ ರೇಷ್ಯೋ ಏನಾಗಿದೆ ಅಂದರೆ ನಮಗೆ ಬಂದಿದೆ ಕೆಲವೊಂದು ವರ್ಷದಲ್ಲಿ ಎಂಟರಿಂದ ಒಂಬತ್ತು ಬಂದಿದೆ ಕೆಲವೊಂದರಲ್ಲಿ ಹತ್ತು ಹನ್ನೊಂದು ಅಂತ ಬಂದು ಬರ್ತಾ ಹೋಗಿದೆ ಸೊ ಈ ಒಂದು ಸಂಚಿಕೆ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಸಂಜೆ ಸೀರೀಸ್ ಕಂಟಿನ್ಯೂ ಆಗುತ್ತೆ ಯಾಕಂದರೆ ಗೌರ್ಮೆಂಟ್ ಟೆಕ್ಸ್ಟ್ಬುಕ್ಕನ್ನೇ ನಾವು ಅನಲೈಸ್ ಮಾಡ್ತಾ ಇದ್ದೇವೆ ಹಾಗಾದರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿಯಾಗಿದೆ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದಂಥ ವರ್ಷವನ್ನು ಕೇಳಿದ್ದಾರೆ ಇಲ್ಲಿ ಏನು ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನವನ್ನು ಇಲ್ಲಿ ನೀಡಲಾಗಿದೆ ಸೊ ನಿಮ್ಮ ಆಯ್ಕೆಗಳು ನೋಡೋದಾದರೆ ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತಾರು ನವಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳು ಎಸ್ ಸರಿ ಉತ್ತರ ಯಾವುದು ಎಸ್ ಸ್ನೇಹಿತರೆ ಉತ್ತರವನ್ನು ನೀಡ್ತೀರ ಅಂಥೇಳಿ ಭಾವಿಸ್ತೇನೆ ಸರಿಯಾದಂಥ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರೆ ಇಲ್ಲಿ ಸರಿಯಾದಂಥ ಉತ್ತರ ಡಿಸೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತಾರರಂದು ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತಾರರಂದ ನಡೀತದೆ ಅದೊಂದು ಐತಿಹಾಸಿಕ ಘಟನೆ ಸಚ್ಚಿದಾನಂದ್ ಅವರು ಹಂಗಾಮಿ ಅಧ್ಯಕ್ಷರಾಗಿದ್ದರು ಕೂಡ ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ಯಾರು ಈ ಸಚ್ಚಿದಾನಂದ್ ಸಿನ್ಹಾ ಏನಂದರೆ ಒಂದು ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಂತಕ್ಕಂಥದ್ದನ್ನ ನೋಡ್ಬೋದು ಇದು ಏನಂದರೆ ಮೊದಲನೇ ಒಂದು ಸಭೆ ರಚನಾ ಸಭೆ ನಡೆದಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ಏನಾಗುತ್ತೆ ಡಿಸೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತಾರು ಏನು ನೋಡ್ತಾ ಇದ್ರ ಒಂದು ಡೇಟನ್ನು ಈ ಡಿಸೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತಾರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಖಾಯಂ ಅಧ್ಯಕ್ಷರನ್ನಾಗಿ ಮತ್ತು ಟಿ ಟಿ ಕೃಷ್ಣಮಾಚಾರ್ಯನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗತ್ತೆ ಸಂವಿಧಾನ ರಚನೆಯಲ್ಲಿ ಅನೇಕರು ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತಕ್ಕಂಥ ಕೂಡ ನೋಡ್ಬೋದು ಇನ್ನು ನೆಕ್ಸ್ಟ್ ಇಸ್ವಿ ನೋಡ್ತಾ ಇದ್ದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರು ಇವಾಗ ನಾವು ಏನು ಮಾಡಿದೀವಿ ಅಂದರೆ ನಾವು ಭಾರತ ಒಂದು ಸಂವಿಧಾನವನ್ನು ಏನು ಮಾಡಿದ್ವಿ ಅಂದರೆ ಅಂಗೀಕರಿಸಲ್ಪಟ್ಟಿವೆ ಅಂತಕ್ಕಂಥ ಅಂಗೀಕಾರ ನಾವು ಮಾಡ್ಕೊಂಡಿದ್ದೀವಿ ಯಾವಾಗ ನವಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅದಕ್ಕಾಗಿ ಇದು ಕೂಡ ಪ್ರಶ್ನೆ ಬಂದಿದೆ ಒಂದು ಬಾರಿ ನವಂಬರ್ ಇಪ್ಪತ್ತಾರನ ಸಂವಿಧಾನ ದಿನ ಅಂತೇಳಿ ಕರೀತಾರೆ ಅದು ಕೂಡ ನೆನಪಿಟ್ಕೊಳ್ಬೇಕು ಯಾಕಂದರೆ ಜನವರಿ ಇಪ್ಪತ್ತಾರು ಮತ್ತು ನವಂಬರ್ ಇಪ್ಪತ್ತಾರು ಕನ್ಫ್ಯೂಸ್ ಆಗುತ್ತೆ ನವಂಬರ್ ಇಪ್ಪತ್ತಾರನ್ನ ಸಂವಿಧಾನ ದಿನ ಅಂತೇಳಿ ಆಚರಣೆ ನಾವು ಮಾಡಿದ್ದೀವಿ ಅಂತಕ್ಕಂಥದ್ದು ನಿಮಗೂ ಗೊತ್ತಿದೆ ಇನ್ನು ಜನವರಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳು ಅಂತ ಕೊಟ್ಟಿದ್ದಾರೆ ಈ ಜನವರಿ ಇಪ್ಪತ್ತೆರಡು ಮತ್ತು ಸಾವಿರದ ಒಂಬೈನೂರ ನಲವತ್ತೇಳೇನಿದೆ ಅಂದರೆ ದೇಹಗಳ ನಿರ್ಣಯ ಅಂತೇಳಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಏನು ಮಾಡ್ತಾರೆ ಅಂದರೆ ಮನುಷ್ಯರು ಅಬ್ಜೆಕ್ಟಿವ್ ರೆವಲ್ಯೂಷನ್ ಅಂತ ಕರೀತಾರೆ ಆ ಸಂವಿಧಾನ ರಚನಾ ಸಭೆ ಜನವರಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳು ಅದನ್ನು ಏನು ಮಾಡ್ತದೆ ಅಂದರೆ ಅಂಗೀಕಾರ ಮಾಡ್ತದೆ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಸೊ ಇಲ್ಲಿ ಮೊದಲೇದಾಗಿ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದದ್ದು ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತಾರು ತದನಂತರದಲ್ಲಿ ಒಂದು ಸಭೆ ನಡೀತದೆ ಹನ್ನೊಂದು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರರಂದು ನಂತರದಲ್ಲಿ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನಮ್ಮ ಭಾರತ ಸಂವಿಧಾನವನ್ನು ನಾವು ಏನು ಮಾಡಿದ್ವಿ ಅಂದರೆ ಅಂಗೀಕರಿಸಿದ್ವಿ ಅಂತಕ್ಕಂಥದ್ದು ನವಂಬರ್ ಇಪ್ಪತ್ತಾರನೇ ದಿನವನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಯಾಕಂದರೆ ನವಂಬರ್ ಇಪ್ಪತ್ತಾರು ಏನಂತ ಕರೀತಾರೆ ಸಂವಿಧಾನ ಒಂದು ದಿನ ಅಂತೇಳಿ ನಾವೇನು ಮಾಡ್ತೇವೆ ಅಂದರೆ ಆಚರಣೆಯನ್ನು ಮಾಡ್ತೇವೆ ಅರ್ಥ ಆಯ್ತಾ ಇದು ಇನ್ನು ಜನವರಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳಿಂದ ಇದನ್ನು ದೇಹಗಳ ನಿರ್ಣಯ ಅಥವಾ ಗುರಿ ನಿರ್ಣಯ ಅಂತ ಕರೀತಾರೆ ಯಾರು ನೀಡಿದ್ರು ಅಂದರೆ ಇದು ಭಾರತದ ಮೊಟ್ಟ ಮೊದಲ ಪ್ರಧಾನ ಮಂತ್ರಿ ಆದಂಥ ಯಾರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇದನ್ನು ನೀಡಿದರು ಸೊ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದಾರೆ ಸ್ನೇಹಿತರೆ ಭಾರತ ಸಂವಿಧಾನದ ಪೂರ್ವಪೀಠಿಕೆ ಪೀಠಿಕೆ ಅಂತ ಕೇಳಿದರೆ ಟಿ ಟಿಯಲ್ಲಿ ಜಿ ಪಿ ಎಸ್ ಟೆರ್ನಲ್ಲಿ ಒಂದು ಬಾರಿ ಪ್ರಶ್ನೆಯನ್ನು ಕೇಳಲಾಗಿತ್ತು ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಅಂದರೆ ಕ್ರಮವಾಗಿ ಯಾವ ರೀತಿ ಇದೆ ಅಂತೇಳಿ ನಾವು ಇಲ್ಲಿ ನೋಡ್ಕೊಡ್ತಾ ಹೋಗಬೇಕಾಗತ್ತೆ ಫಸ್ಟ್ ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂದು ಸಾರ್ವಭೌಮ ಜಾತ್ಯಾತೀತ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಕೊಟ್ಟಿದ್ದಾರೆ ಇನ್ನು ಥರ್ಡ್ ಆಪ್ಷನ್ ಗಣರಾಜ್ಯ ಜಾತ್ಯತೀತ ಪ್ರಜಾಸತ್ತಾತ್ಮಕ ಸಮಾಜವಾದಿ ಸಾರ್ವಭೌಮ ಅಂತ ಕೊಟ್ಟಿದ್ದಾರೆ ಇನ್ನು ಫೋರ್ತ್ ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಗಣರಾಜ್ಯ ಪ್ರಜಾಸತ್ತಾತ್ಮಕ ಅಂತ ಕೊಟ್ಟಿದ್ದಾರೆ ಎಸ್ ಇಲ್ಲಿ ಸರಿ ಉತ್ತರ ಯಾವುದು ಎಸ್ ಸ್ನೇಹಿತರೆ ಭಾರತ ಸಂವಿಧಾನದ ಪೂರ್ವಪೇಟಿಗೆ ಬಗ್ಗೆ ನಾವು ನೋಡ್ತಾ ಹೋಗ್ಬೇಕಾಗತ್ತೆ ಎಸ್ ಇಲ್ಲಿ ನಿಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರೆ ಇದೆಂದರೆ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ನಾನಿದ ಸಾಸ ಜಾಪ್ರಗ ಅಂತ ಹೇಳ್ತೀನಿ ಜಾಪ್ರಗ ಅಂತೇಳಿ ಅಂದರೆ ಒಂದೊಂದು ಅಕ್ಷರವನ್ನು ನೋಡೋದಾದರೆ ಸಾಹಸ ಜಾಪ್ರಗ ಇಲ್ಲಿ ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಜಾತ್ಯಾತೀತ ಮತ್ತು ಸಮಾಜವಾದಿ ಪದಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರು ನಲವತ್ತ ಎರಡನೇ ತಿದ್ದುಪಡಿ ಮಾಡಿ ಏನಂದರೆ ನಾವು ಅಳವಡಿಸಿಕೊಂಡಿದ್ದೀವಿ ಅಂತಕ್ಕಂಥದ್ದು ಗೊತ್ತಿದೆ ಸೊ ಈ ಸಾರ್ವಭೌಮ ಸಮಾಜವಾದಕ್ಕಿಂತ ಮುಂಚಿತವಾಗಿ ಒಂದು ವರ್ಡ್ ಬರುತ್ತೆ ಏನು ವಿದ ಪೀಪಲ್ ಆಫ್ ಇಂಡಿಯಾ ಅಂದರೆ ಭಾರತದ ಪ್ರಜೆಗಳಾದ ನಾವು ಅಂತೇಳಿ ನಾವು ಬಳಕೆ ಮಾಡ್ಕೊಳ್ತೀವಿ ಅದು ಕೂಡ ನೆನಪಿರಬೇಕು ಯಾಕಂದರೆ ನೇರವಾಗಿ ಇದು ಇಲ್ಲಿಂದ ಪ್ರಾರಂಭ ಆಗಲ್ಲ ವಿ ದ ಪೀಪಲ್ ಆಫ್ ಇಂಡಿಯಾದಿಂದ ಪ್ರಾರಂಭ ಆಗುತ್ತೆ ಭಾರತದ ಪ್ರಜೆಗಳಾದ ನಾವು ಅಂತಕ್ಕಂಥದ್ದು ಏನಂದರೆ ಅಮೇರಿಕ ಮತ್ತು ಏನು ವಿಶ್ವಸಂಸ್ಥೆ ಬರುತ್ತೆ ಅಲ್ಲಿ ಅವರು ಯಾವ ರೀತಿಯಾಗಿ ಅದನ್ನು ಪ್ರಸ್ತಾವನೆಯಲ್ಲಿ ಬಳಕೆ ಮಾಡಿಕೊಂಡ್ರು ಅದೇ ರೀತಿಯಾಗಿ ನಾವು ಇಲ್ಲಿ ಪ್ರಸ್ತಾವನೆಯಲ್ಲಿ ಏನು ಮಾಡ್ತೀವಿ ಅಂದರೆ ಅಮೇರಿಕ ಮತ್ತು ಆ ವಿಶ್ವಸಂಸ್ಥೆಯ ಒಂದು ಸಂವಿಧಾನದಿಂದ ಏನು ಮಾಡ್ತೀವಿ ಅಂದರೆ ಇಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಸಾಕಷ್ಟು ಬಾರಿ ಈ ದಿನ ಪಿ ಎಸ್ ಆಗಿರ್ಬೋದು ಅಥವಾ ಕೆ ಪಿ ಸಿನಲ್ಲಿ ಜೊತೆಗೆ ಟಿ ಇ ಕೂಡ ಪ್ರಶ್ನೆ ಕೇಳಿದ್ದಾರೆ ಈ ಸಮಾಜವಾದಿ ಜಾತ್ಯತೀತ ಪದಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರು ನಲವತ್ತೆರಡನೇ ತಿದ್ದುಪಡಿ ಮಾಡಿ ಸೇರ್ಪಡೆ ಮಾಡ್ಕೊಳ್ತಾರೆ ಇದ್ರ ಜೊತೆಗೆ ಇನ್ನೊಂದು ಪದ ಬರ್ತದೆ ಅದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಅದು ಯಾವುದಂದ್ರೆ ಐಕ್ಯತೆ ಅಂತಕ್ಕಂಥ ಪದವನ್ನು ಕೂಡ ಇಲ್ಲಿ ಏನು ಮಾಡ್ತಾರೆ ಅಂದರೆ ಸೇರ್ಪಡೆ ಮಾಡಲಾಯಿತು ಅದರಲ್ಲಿ ಪೂರ್ವ ಪೀಠಿಕೆಯಲ್ಲಿ ಸೇರ್ಪಡೆಯಲ್ಲ ನಾನು ಹೇಳ್ತಾ ಇರೋದು ಏನಂದರೆ ಸ ಏನಂದರೆ ಐಕ್ಯತೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಏನು ಮಾಡ್ತಾರೆ ಅಂದರೆ ಸೇರಿಸ್ತಾರೆ ಸಮಾಜವಾದಿ ಮತ್ತು ಜಾತ್ಯತೀತದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ಸ್ ಆಗಿವೆ ಅಂತಕ್ಕಂಥದ್ದು ಇನ್ನು ಸಂವಿಧಾನಕ್ಕೆ ಪೂರ್ವ ಪೀಠಿಕೆಗೆ ಸಂಬಂಧಿಸಿದಂಥ ಅನ್ನು ಕೇಳ್ತಾನೆ ಯಾವುದಾದ್ರೂ ಒಂದು ಸ್ಟೇಟ್ಮೆಂಟನ್ನು ಕೇಳ್ತಾನೆ ಅದು ನೀವು ಎಕ್ಸಾಮ್ಗೆ ಸಂಬಂಧಪಟ್ಟಾಗಿ ನೋಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಈ ಕೆ ಎಂ ಒಂದು ಅವರೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಏನಿದು ಈ ಒಂದು ಏನು ಸಂವಿಧಾನದ ಪೂರ್ವ ಪೀಠಿಕೆ ಇದೆ ಕೆ ಎಂ ಇದನ್ನು ರಾಜಕೀಯ ಜಾತಕ ಅಂತ ಕರಿತಾರೆ ಏನಂತ ಕರೀತಾರೆ ರಾಜಕೀಯ ಜಾತಕ ಸಿಂಪಲಾಗಿ ಇದನ್ನು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ನಲ್ಲಿ ಅನಲೈಸ್ ಮಾಡಿದ್ದಾರೆ ನೀವು ನೋಡ್ಕೊಳ್ಬೋದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕು ನೈನ್ ಸ್ಟ್ಯಾಂಡರ್ಡು ಯಾರಂದರೆ ಕೆ ಎಂ ಮುನ್ಷಿಯವರು ಏನು ಹೇಳ್ತಾರೆ ಅವರು ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಕುರಿತು ಇದು ರಾಜಕೀಯ ಜಾತಕ ಅಂತ ಕೂಡ ಹೇಳ್ತಾರೆ ಏನು ರಾಜಕೀಯ ಜಾತಕ ನೆಕ್ಸ್ಟ್ ಇನ್ನೊಬ್ಬರು ಹೇಳ್ತಾರೆ ಯಾರಂದರೆ ಅದು ಕೆಲವರು ಸಂವಿಧಾನದ ಒಡವೆ ಅಂತ ಕರಿತಾರೆ ಏನಂತ ಕರಿತಾರೆ ಸಂವಿಧಾನದ ಒಡವೆ ಇದು ಕೂಡ ಇಂಪಾರ್ಟೆಂಟು ಸಂವಿಧಾನದ ಒಡವೆ ಅಂದರೆ ಪ್ರತಿಯೊಬ್ಬರು ಒಂದೊಂದು ಏನು ಮಾಡ್ತಾರೆ ಅಂದರೆ ಇಲ್ಲಿ ಸ್ಟೇಟ್ಮೆಂಟ್ ಹೇಳ್ತಾ ಹೋಗ್ತಾರೆ ಅದನ್ನು ನಾವು ಇಲ್ಲಿ ನೆನ್ಪಿಟ್ಕೊಳ್ಬೇಕು ಇನ್ನು ನೆಕ್ಸ್ಟ್ ಯಾವುದಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಯಾವುದಂದರೆ ಠಾಕೂರ್ದಾಸ್ ಭಾರ್ಗವ್ರು ಏನು ಹೇಳ್ತಾರೆ ಅಂದರೆ ಇದು ಸಂವಿಧಾನದ ಒಡವೆ ಇದಕ್ಕೆಲ್ಲ ನಾನು ಹೇಳಿದರೆ ಸಂವಿಧಾನದ ಒಡವೆ ಅಂತೇಳಿ ಠಾಕೂರಾಜ್ ಹೇಳಿದ್ದು ಅದು ಒಡವೆ ಅಂತೇಳಿ ಅದು ಕೂಡ ನಿಮಗೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ ನೈನ್ ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಾಗ ಇನ್ನು ಹಿದಾಯತುಲ್ಲ ಅವರು ಕೂಡ ಹೇಳ್ತಾರೆ ಏನಂದರೆ ಇದು ಸಂವಿಧಾನದ ಆತ್ಮ ಅಂತ ಹೇಳ್ತಾರೆ ಸಂವಿಧಾನದ ಆತ್ಮ ಇನ್ನೂ ಕೂಡ ನೆನಪಿಟ್ಕೊಳ್ಬೇಕು ಏನಂದರೆ ಸ ಮೂವತ್ತೆರಡನೇ ವಿಧಿಯನ್ನು ಭಾರತದ ಒಂದು ಮೂವತ್ತೆರಡನೇ ವಿಧಿ ಬರ್ತದೆ ಸಂವಿಧಾನದಲ್ಲಿ ಅದನ್ನು ಏನಂದರೆ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರೀತಾರೆ ಇಲ್ಲಿ ಈ ಹಿದಾಯತುಲ್ಲ ಅಂತಕ್ಕಂಥವ್ರು ಏನಿದ್ದಾರೆ ಎಮ್ ಹಿದಾಯತುಲ್ಲ ಇವರು ನಿವೃತ್ತ ನ್ಯಾಯಮೂರ್ತಿಗಳು ಭಾರತದ್ದು ಇವರು ಸಂವಿಧಾನದ ಆತ್ಮ ಯಾವುದಕ್ಕೆ ಆತ್ಮ ಅಂತ ಕರಿತಾರೆ ಇದನ್ನು ಪೂರ್ವ ಪೀಠಿಕೆಯನ್ನು ಕರೀತಾರೆ ಇನ್ನು ಆರ್ನೆಸ್ಟ್ ಒಂದು ಬಾರ್ಕರ್ ಅವರು ಬರ್ತಾರೆ ಆರ್ನೆಸ್ಟ್ ಬಾರ್ಕರು ಆರ್ನೆಸ್ಟ್ ಬಾರ್ಕರ್ ಏನು ಹೇಳ್ತಾರೆ ಅಂದರೆ ಇವರು ಪ್ರಮುಖ ಒತ್ತಿಗೆ ಅಂತ ಹೇಳ್ತಾರೆ ಕೀ ನೋಟ್ಸ್ ಅಂತ ಹೇಳ್ತಾರೆ ಕೀ ನೋಟ್ಸ್ ಪ್ರಮುಖ ಒತ್ತಿಗೆ ಅಥವಾ ಹೊತ್ತಿಗೆ ಪ್ರಮುಖ ಒತ್ತಿಗೆ ಅಂಥೇಳಿ ಕರಿತಾರೆ ಅಥವಾ ಕ್ರೀನ್ ಕೀ ನೋಟ್ಸ್ ಅಂಥೇಳಿ ನಾವು ಇದನ್ನು ಕರಿಬೋದು ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ ಎಸ್ ಈ ರೀತಿಯಾಗಿ ಯಾವುದಾದ್ರು ಒಂದು ಸ್ಟೇಟ್ಮೆಂಟನ್ನು ಕೇಳ್ಬೋದು ಇದನ್ನು ಯಾರ ಪ್ರಕಾರ ಅಂತ ಕೇಳ್ಬೋದು ಇಲ್ಲಿ ಎಮ್ ಹಿದಾಯಿತು ಸಂವಿಧಾನದ ಆತ್ಮ ಇನ್ನು ಒಂದು ಬಾರ್ಕರ್ ಏನಿದ್ದಾರೆ ಅದು ಕೀ ನೋಟ್ಸ್ ಅಂತ ಕರೆದ್ರು ಅಥವಾ ಪ್ರಮುಖ ಒತ್ತಿಗೆ ಅಂತ ಕರಿತಾರೆ ಇನ್ನು ಠಾಕೂರ್ದಾಸ್ ಭಾರ್ಗವರು ಸಂವಿಧಾನದ ಒಡವೆ ಅಂತ ಕರೆದ್ರು ಇಂಥರಲ್ಲಿ ಕೆ ಎಂ ಮುಂಚೆ ಇಂಪಾರ್ಟೆಂಟ್ ಆಗುತ್ತೆ ರಾಜಕೀಯ ಜಾತಕ ಅಂತ ಕರಿತಾರೆ ಸೊ ಯಾವುದಾದ್ರು ಒಂದನ್ನು ಎತ್ತಿ ಹಾಕ್ಬೋದು ಸೊ ಹೀಗಾಗಿ ಆ ಒಂದು ಪಾಯಿಂಟ್ಸ್ ಕೀ ಪಾಯಿಂಟ್ಸ್ಗಳನ್ನ ನೀವು ರೆಡಿ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅಂಥೇಳಿ ನಾನಿಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ನೇರವಾಗಿ ಮುಂದಿನ ಪ್ರಶ್ನೆಗೆ ಹೋಗ್ತಾನೆ ಯಾಕೆ ಸ್ನೇಹಿತರೆ ಸಂವಿಧಾನ ಭಾರತ ಸಂವಿಧಾನ ಮೂಲತಃ ಅಂತ ಕೇಳಿದ್ದಾರೆ ಅಂದರೆ ಎಷ್ಟು ಒಂದು ಭಾಗಗಳು ಅನುಸೂಚಿಗಳು ಮತ್ತು ವಿಧಿಗಳ ಬಗ್ಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಇದೆ ಇದು ಹಾಗಾದರೆ ನೋಡೋಣ ಇಲ್ಲಿ ಏನು ಮೋ ಇಪ್ಪತ್ತೆರಡು ಭಾಗಗಳು ಹನ್ನೆರಡು ಅನುಸೂಚಿಗಳು ನಾಲ್ಕುನೂರ ಎಪ್ಪತ್ತು ವಿಧಿಗಳಂತ ಕೊಟ್ಟಿದ್ದಾರೆ ನಂತರದಲ್ಲಿ ಇಪ್ಪತ್ತೆರಡು ಭಾಗಗಳು ಎಂಟು ಅನುಸೂಚಿಗಳು ಮೂರು ನೂರ ತೊಂಬತ್ತೈದು ವಿಧಿಗಳಂತ ಕೊಟ್ಟಿದ್ದಾರೆ ಇಪ್ಪತ್ತೈದು ಭಾಗಗಳು ಹನ್ನೆರಡು ಅನುಸೂಚಿಗಳು ನಾಲ್ಕುನೂರ ಅರವತ್ತೈದು ವಿಧಿಗಳಂತ ಕೊಟ್ಟಿದ್ದಾರೆ ನಂತರದಲ್ಲಿ ಇಪ್ಪತ್ತೈದು ಭಾಗಗಳು ಎಂಟು ಅನುಸೂಚಿಗಳು ನಾಲ್ಕುನೂರ ಅರವತ್ತೈದು ವಿಧಿಗಳು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಇಲ್ಲಿ ನಿಮಗೆ ಈ ಒಂದು ಸಡನ್ಲಿ ಈ ಒಂದು ಪ್ರಶ್ನೆ ಬಂದಾಗ ಎಸ್ ಇಲ್ಲಿ ಏನಂದರೆ ಸಂವಿಧಾನ ಮೂಲತಃ ಅಂತ ಕೇಳಿದ್ದಾರೆ ಮೂಲತಃ ಅಂದರೆ ಮುಂಚಿತವಾಗಿ ಅಂದರೆ ಸ್ಟಾರ್ಟಿಂಗಲ್ಲಿ ಏನಂದರೆ ಯಾವ ಒಂದು ಅಂಶಗಳನ್ನ ಇಲ್ಲಿ ಗಮನದಲ್ಲಿಡಬೇಕಾಗತ್ತೆ ಅಂತ ಮೂಲತಃ ಸಂವಿಧಾನದಲ್ಲಿ ಎಷ್ಟು ಒಂದು ಭಾಗಗಳು ಅಥವಾ ಅನುಸೂಚಿಗಳು ಮತ್ತು ವಿಧಿಗಳಿದ್ದಾವೆ ಅಂತಕ್ಕಂಥದ್ದು ನೋಡೋದಾದರೆ ಭಾರತ ಸಂವಿಧಾನವನ್ನು ಬೃಹತ್ ಮತ್ತು ಲಿಖಿತ ಸಂವಿಧಾನ ಅಂತ ಕರಿತಾರೆ ಇಲ್ಲಿ ಇರ್ತಕ್ಕಂಥ ಪ್ರಮುಖ ಒಂದು ಭಾಗಗಳಂದರೆ ಇಪ್ಪತ್ತೆರಡು ಭಾಗಗಳು ಹನ್ನೆರಡು ಅನುಸೂಚಿಗಳು ನಾಲ್ಕುನೂರ ಅರವತ್ತೈದು ವಿಧಿಗಳು ಏನು ಬರುತ್ತೆ ಇದು ಏನಂದರೆ ಪ್ರಸ್ತುತವಾಗಿ ಸಂಬಂಧಪಡುತ್ತೆ ಏನು ಪ್ರಸ್ತುತ ಇಪ್ಪತ್ತೈದು ಭಾಗಗಳು ಹನ್ನೆರಡು ಅನುಸೂಚಿಗಳು ನಾಲ್ಕುನೂರ ಅರವತ್ತೈದು ವಿಧಿಗಳು ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಸಂವಿಧಾನ ಮೂಲತಃ ಅಂತ ಹೇಳಿದ್ದಾರೆ ಮೂಲತಃ ಅಂದರೆ ಪ್ರಾರಂಭದಲ್ಲಿ ಸಂವಿಧಾನದಲ್ಲಿರ್ತಕ್ಕಂಥ ಭಾಗಗಳು ಇಲ್ಲಿ ಇಪ್ಪತ್ತೆರಡು ಭಾಗಗಳು ಎಂಟು ಅನುಸೂಚಿಗಳು ಮತ್ತು ಮೂರರ ತೊಂಬತ್ತೈದು ವಿಧಿಗಳು ಏನು ಅಂದರೆ ಬರ್ತಾವೆ ನಂತರದಲ್ಲಿ ಹಲವಾರು ತಿದ್ದುಪಡಿಗಳನ್ನು ಮಾಡಿ ಇಪ್ಪತ್ತೈದು ಭಾಗಗಳು ಹನ್ನೆರಡು ಅನುಸೂಚಿಗಳು ನಾಲ್ಕುನೂರ ಅರವತ್ತೈದು ವಿಧಿಗಳೊಂದಿಗೆ ಸಂವಿಧಾನ ಏನಂತಂದರೆ ಇದೆ ಅಂತಕ್ಕಂಥದನ್ನ ನಾವಿಲ್ಲಿ ನೋಡ್ಬೋದು ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಎಸ್ ಮುಂದಿನ ಪ್ರಶ್ನೆ ನಮ್ಮ ಸಂವಿಧಾನದ ಈ ವಿಧಿಯಲ್ಲಿ ಮೂಲಭೂತ ಕರ್ತವ್ಯಗಳು ಕಂಡು ಬರ್ತವೆ ಅಂತ ಹೇಳಿದ್ದಾರೆ ಮೂಲಭೂತ ಕರ್ತವ್ಯಗಳು ಎಸ್ ನಾವು ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ನಿಮಗೆ ಏನಂದರೆ ಅದು ಈ ಒಂದು ಮೂಲಭೂತ ಹಕ್ಕುಗಳಾಗಿರ್ಬೋದು ಮೂಲಭೂತ ಕರ್ತವ್ಯಗಳಾಗಿರ್ಬೋದು ಅಥವಾ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಾಗಿರ್ಬೋದು ಅಥವಾ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು ಅಥವಾ ಸಂಯುಕ್ತ ಪದ್ಧತಿ ಆಗಿರ್ಬೋದು ಬೇರೆ ಬೇರೆ ರಾಷ್ಟ್ರಗಳಿಂದ ನಾವೇನು ಮಾಡ್ತೇವೆ ಅಂದರೆ ಆ ಪದಗಳನ್ನು ಎರವಲು ಪಡ್ಕೊಂಡು ಅದರ ಪ್ರಕಾರ ನಮ್ಮ ಸಂವಿಧಾನವನ್ನು ರಚಿಸ್ಪಡೆ ಸುಮಾರು ಅರವತ್ತು ದೇಶಗಳ ಸಂವಿಧಾನದಿಂದ ನಾವೇನು ಮಾಡ್ತೀವಿ ಅಂದರೆ ಆ ಎರಲನ್ನು ಪಡ್ಕೊಂಡಿದ್ದೀವಿ ಅಂತ ಹೇಳ್ತೀವಿ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನಮ್ಮ ಸಂವಿಧಾನದ ವಿಧಿಯಲ್ಲಿ ಮೂಲಭೂತ ಕರ್ತವ್ಯಗಳು ಈ ಮೂಲಭೂತ ಕರ್ತವ್ಯಗಳನ್ನು ನಾವು ರಷ್ಯಾ ಸಂವಿಧಾನದಿಂದ ಏನು ಮಾಡಿಕೊಂಡು ಅಂದರೆ ಎರವಲು ಪಡ್ಕೊಂಡಿದ್ದೇವೆ ಯಾವ ಸಂವಿಧಾನದಿಂದ ರಷ್ಯಾ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳು ಅಂತ ಬಂದಾಗ ಅಮೆರಿಕ ಸಂವಿಧಾನಕ್ಕೆ ಹೋಗಬೇಕಾಗತ್ತೆ ಇನ್ನು ಒಂದು ವೇಳೆ ರಾಜ್ಯನೀಯತೆ ನಿರ್ದೇಶಕ ತತ್ವಗಳು ಅಂತ ಬಂದರೆ ಐರ್ಲೆಂಡ್ ಸಂವಿಧಾನಕ್ಕೆ ಹೋಗಬೇಕಾಗತ್ತೆ ಅದು ಈಗಾಗಲೇ ನಿಮಗೆ ಬೇಸಿಗೆ ಗೊತ್ತಿದೆ ಇನ್ನು ಒಂದು ತಿದ್ದುಪಡಿ ಮಾಡ್ತಕ್ಕಂಥ ವಿಧಿ ಕಂಡು ಬಂದರೆ ಸಂವಿಧಾನವನ್ನು ತಿದ್ದುಪಡಿ ಯಾವ ಒಂದು ತಿದ್ದುಪಡಿ ವಿಧಾನವನ್ನು ಒಂದು ಜಯ ಜರ್ಮನಿಯ ವೈಮಾರ್ ಸಂವಿಧಾನದಿಂದ ನಾವು ಪಡ್ಕೊಂಡಿದ್ದೇವೆ ಅಂತಕ್ಕಂಥದ್ದು ಇನ್ನು ಸಮರ್ಥ ಪಟ್ಟಿ ಯಾವ ಸಂವಿಧಾನದ ಪಡ್ಕೊಂಡಿದ್ದೇವೆ ಅದು ಕೂಡ ನನಗೆ ಮೆಸೇಜ್ ಮುಖಾಂತರ ತಿಳಿಸಿ ಸೊ ಈ ರೀತಿಯಾಗಿ ಪ್ರತಿಯೊಂದು ಸಂವಿಧಾನದಿಂದ ನಾವು ತಗೊಂಡಿದ್ದೇವೆ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನಮ್ಮ ಸಂವಿಧಾನದ ಈ ವಿಧಿಯಲ್ಲಿ ಮೂಲಭೂತ ಕರ್ತವ್ಯಗಳು ಕಂಡುಬರ್ತವೆ ಅಂತ ಹೇಳಿದರೆ ಮೂಲಭೂತ ಕರ್ತವ್ಯಗಳನ್ನು ನೋಡಿದಾಗ ಇಲ್ಲಿ ಮೂಲಭೂತ ಕರ್ತವ್ಯಗಳಂದರೆ ಏನು ಅಂತಕ್ಕಂಥದ್ದನ್ನು ನೋಡ್ಕೋಬೇಕು ರಾಜ್ಯಕ್ಕೆ ನಾವು ಏನನ್ನು ಮಾಡಬೇಕು ರಾಜ್ಯ ಅಂದರೆ ಇಲ್ಲಿ ಕೇವಲ ನಮ್ಮ ರಾಜ್ಯ ಕರ್ನಾಟಕ ಆ ರೀತಿಯಲ್ಲ ರಾಜ್ಯ ಅಂದರೆ ಇಲ್ಲಿ ದೇಶ ಅಂತೇಳಿ ನಾವು ತಿಳ್ಕೊಳ್ಬೇಕು ರಾಜ್ಯ ಅಂದರೆ ಸಂಸತ್ತು ಅಂತ ತಿಳ್ಕೊಳ್ಬೇಕು ರಾಜ್ಯ ಅಂದರೆ ಶಾಸಕಾಂಗ ಕಾರ್ಯಾಂಗಣ ಹೆಂಗ ಇವೆಲ್ಲವೂ ಕೂಡ ಒಳಗೊಂಡಿರ್ತದೆ ಸೊ ಅದರೇನೆಂದರೆ ರಾಜ್ಯಕ್ಕೆ ಅಂದರೆ ಕಂಪ್ಲೀಟಾಗಿ ಒಂದು ದೇಶಕ್ಕೆ ನಾವು ಏನನ್ನು ಮಾಡಬೇಕು ಎನ್ನುವುದನ್ನು ತಿಳಿಸುವುದೇನೆಂದರೆ ಕರ್ತವ್ಯಗಳು ಅಂತ ಕರೀತಾರೆ ಮೂಲಭೂತ ಕರ್ತವ್ಯಗಳು ಫಂಡಮೆಂಟಲ್ ಏನಂದರೆ ಒಂದು ಡ್ಯೂಟೀಸ್ ಅಂತ ನಾವು ಕರಿತೀವಿ ಸೊ ಈ ಸಂವಿಧಾನದ ಎಷ್ಟನೇ ಭಾಗದಲ್ಲಿದೆ ನಾಲ್ಕನೇ ಭಾಗದಲ್ಲಿ ನಾಲ್ಕನೇ ಭಾಗದ ಎ ವಿಧಿಯಲ್ಲಿ ಕಂಡು ಬರ್ತದೆ ನಾಲ್ಕನೇ ಎ ಭಾಗದಲ್ಲಿ ಐವತ್ತೊಂದು ಎ ಒಂದು ವಿಧಿಯಲ್ಲಿ ಹನ್ನೊಂದು ಒಂದು ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಂಡಿದೆ ಮೂಲ ಸಂವಿಧಾನವು ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿಲ್ಲ ಅದನ್ನು ನೋಟ್ ಮಾಡ್ಕೊಳ್ಬೇಕು ಏನು ನಾನು ಆಗಲೇ ಹೇಳಿದೆ ನಿಮಗೆ ಆ ಮೂಲ ಸಂವಿಧಾನದಲ್ಲಿ ಕಂಡುಬರ್ತಕ್ಕಂಥ ಏನು ಇಪ್ಪತ್ತೆರಡು ಭಾಗಗಳಿದ್ದವು ಎಂಟು ಅನುಸೂಚಿಗಳು ನೋಡಿದ್ವಿ ಜೊತೆಗೆ ಮೂರನೂರ ತೊಂಬತ್ತೈದು ವಿಧಿಗಳನ್ನೇನು ನೋಡಿದ್ವಿ ಅಲ್ಲಿ ಪ್ರಾರಂಭದಲ್ಲಿ ಯಾವುದೇ ರೀತಿಯಂಥ ಮೂಲಭೂತ ಕರ್ತವ್ಯಗಳನ್ನ ಒಳಗೊಂಡಿರಲಿಲ್ಲ ಆದರೆ ಈ ಮೂಲಭೂತ ಕರ್ತವ್ಯಗಳನ್ನು ನಾವು ಸಾವಿರದ ಒಂಬೈನೂರ ಎಪ್ಪತ್ತಾರು ಸ್ನೇಹಿತರೆ ಈ ನೈನ್ಟೀನ್ ಸೆವೆಂಟಿ ಸಿಕ್ಸ್ ನಲವತ್ತೆರಡನೇ ತಿದ್ದುಪಡಿ ಈ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ವಿಧಿ ದ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನಲವತ್ತೆರಡನೇ ತಿದ್ದುಪಡಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸಂವಿಧಾನದ ದೃಷ್ಟಿಯಿಂದ ನೋಡಿದಾಗ ಯಾಕಂದರೆ ಜಾತ್ಯತೀತ ಸಮಾಜವಾದಿ ಪದಗಳನ್ನು ಕೂಡ ನಾವು ಸೇರ್ಪಡೆ ಮಾಡ್ಕೊಂಡಿದ್ದೆವು ಇದೇ ಸಂದರ್ಭದಲ್ಲಿ ಸೊ ಸಾವಿರದ ಒಂಬೈನೂರ ಎಪ್ಪತ್ತಾರು ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆಯನ್ನುವೇ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಳ್ಳಲಾಯಿತು ಎಷ್ಟು ಹತ್ತನ್ನು ಪ್ರಾರಂಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಳವಡಿಕೆ ಮಾಡಲಾಗಿತ್ತು ಆದರೆ 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 ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಎರಡರಲ್ಲಿ ಸಂವಿಧಾನದ ಎಂಬತ್ತಾರನೇ ಒಂದು ತಿದ್ದುಪಡಿ ಮೂಲಕ ಆರರಿಂದ ಹದಿನಾಲ್ಕು ವರ್ಷದ ಒಂದು ವಯೋಮಿತಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಪೋಷಕರು ಕಡ್ಡಾಯ ಶಿಕ್ಷಣ ಕೊಡಿಸಲು ಅವಕಾಶ ಕಲ್ಪಿಸಿದೆ ಎಂಬ ಹನ್ನೊಂದನೇ ಕರ್ತವ್ಯವನ್ನು ಕೂಡ ಇಲ್ಲಿ ಸೇರ್ಪಡೆ ಮಾಡಲಾಯಿತು ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ ಎಸ್ ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕಾಮನ್ವೆಲ್ತ್ ಆಫ್ ಇಂಡಿಯಾ ಬಿಲ್ನಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ನಂತರದಲ್ಲಿ ಆತ್ಮಸಾಕ್ಷಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಕಾನೂನಿನ ಮುಂದೆ ಸಮಾನವರು ಎಂಬುದನ್ನು ಪ್ರತಿಪಾದಿಸಿದವರು ಅಂತ ಕೇಳಿದ್ದಾರೆ ಸೊ ಈ ಒಂದು ಕಾನ್ಸೆಪ್ಟ್ ಏನು ನಮಗೆ ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಅಂದರೆ ಮೊದಲನೇದಾಗಿ ಮೂಲಭೂತ ಒಂದು ಹಕ್ಕುಗಳ ಬಗ್ಗೆ ಮೂಲಭೂತ ಹಕ್ಕುಗಳನ್ನು ನಾವು ಇದು ಅಮೆರಿಕ ಸಂವಿಧಾನದಿಂದ ಏನು ಮಾಡಿಕೊಂಡಿರುವ ಎರೋಲು ಪಡ್ಕೊಂಡಿದ್ದೇವೆ ಸೊ ಪ್ರಶ್ನೆ ಅಂದರೆ ಈ ಮೂಲಭೂತ ಹಕ್ಕುಗಳ ಪರಿಕಲ್ಪನೆ ಎಲ್ಲಿಂದ ಉಂಟಾಯಿತು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ ಇಲ್ಲಿ ಈ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದಾದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕಾಮನ್ವೆಲ್ತ್ ಆಫ್ ಇಂಡಿಯಾ ಬಿಲ್ನಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಆತ್ಮ ಸಾಕ್ಷಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಮತ್ತು ಕಾಂಡು ಮುಂದೆ ಸಮಾನವರು ಎಂಬುದನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಬಾಲಂಗಾರ್ ತಿಲಕ್ ಅವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಹೇಳ್ತಾರೆ ಶ್ರೀಮತಿ ಎನಿ ಅವರು ಕ್ಯಾಬಿನೆಟ್ ಮಿಷನ್ ಅಂತೇಳಿ ಇಲ್ಲಿ ಹೇಳ್ತಾರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಶ್ರೀಮತಿ ಆ್ಯನಿ ಬೇಸೆಂಟ್ರವರು ಶ್ರೀಮತಿ ಆ್ಯನಿ ಬೇಸೆಂಟ್ರವರು ಯಾಕಂದರೆ ಈ ಮೂಲಭೂತ ಹಕ್ಕುಗಳ ಪರಿಕಲ್ಪನೆ ಏನಾಗುತ್ತೆ ಅಂದರೆ ಇಲ್ಲಿ ಒಂದೊಂದಾಗಿ ಪ್ರಾರಂಭ ಆಗುತ್ತೆ ಅದು ಯಾವಾಗಂದರೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಯಾವುದು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಜೆಗಳ ಹಕ್ಕುಗಳ ಬಗ್ಗೆ ಆಗ್ರಹಪಡಿಸ್ತದೆ ಮೊಟ್ಟ ಮೊದಲೇ ಬಾರಿಗೆ ಪ್ರಜೆಗಳಿಗೆ ಹಕ್ಕುಗಳನ್ನ ನೀಡಬೇಕು ಸೊ ಅದು ಮೂಲಭೂತ ಹಕ್ಕುಗಳನ್ನು ನೀಡಬೇಕು ಅಂತಕ್ಕಂಥದ್ದು ಅಂದರೆ ಮೂಲಭೂತ ಹಕ್ಕುಗಳಂತ ಆಗಿ ಹೇಳಿಲ್ಲ ಅಂದರೆ ಹಕ್ಕುಗಳನ್ನು ನೀಡಬೇಕು ಅಂತಕ್ಕಂಥದ್ದು ನಂತರದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲೇ ಮತ್ತೆ ಈ ಒಂದು ಬಾಲಂಗಾರ್ ತಿಲಕರು ಏನು ಮಾಡ್ತಾರೆ ಅಂದರೆ ಸ್ವರಾಜ್ಯವು ಬಿಲ್ನಲ್ಲಿ ಸ್ವರಾಜ್ಯ ಬಿಲ್ನಲ್ಲಿ ಏನು ಮಾಡ್ತಾರೆ ಸ್ವರಾಜ್ಯವೇ ನಾನು ಜನ್ಮಸಿದ್ಧ ಹಕ್ಕು ಅಂತಕ್ಕಂಥದ್ದನ್ನ ಇವರು ಹೇಳಿದ್ರು ಸ್ವರಾಜ್ ಬಿಲ್ನಲ್ಲಿ ಹಕ್ಕುಗಳಾಗಿ ಒತ್ತಾಯ ಮಾಡ್ತಾರೆ ದ ಮೋಸ್ಟ್ ಇಂಪಾರ್ಟೆಂಟ್ ಏನು ಬರ್ತಾ ಇದ್ದೀವಿ ನಾವು ಇಲ್ಲಿ ಯಾವುದಂದರೆ ಶ್ರೀಮತಿ ಆ್ಯನಿ ವ್ಯಾಸೆಂಟ್ರವರು ಶ್ರೀಮತಿ ಆ್ಯನಿ ವ್ಯಾಸೆಂಟ್ರವರು ಸಾವಿರದ ಒಂಬೈನೂರ ಇಪ್ಪತ್ತೈದು ಇನ್ ನೈನ್ಟೀನ್ ಟ್ವೆಂಟಿ ಫೈ ಕಾಮನ್ವೆಲ್ತ್ ಆಫ್ ಇಂಡಿಯಾ ಬಿಲ್ ಅಂತ ಬರುತ್ತೆ ಯಾವುದು ಕಾಮನ್ವೆಲ್ತ್ ಆಫ್ ಇಂಡಿಯಾ ಬಿಲ್ನಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಆತ್ಮಸಾಕ್ಷಿ ಒಂದು ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಜೊತೆಗೆ ಕಾನೂನು ಮುಂದೆ ಸಮಾನರು ಅಂತಕ್ಕಂಥ ಒಂದು ಹಕ್ಕುಗಳನ್ನು ಪ್ರತಿಪಾದನೆ ಮಾಡ್ತಾರೆ ಸೊ ಬೇಸ್ ನಾವು ನೋಡೋದಾದರೆ ಮೂಲಭೂತ ಹಕ್ಕುಗಳ ಬಗ್ಗೆ ಇಲ್ಲಿಂದ ನಮಗೆ ಪರಿಕಲ್ಪನೆ ಉಂಟಾಗ್ತದೆ ನಂತರಲ್ಲಿ ಕ್ಯಾಬಿನೆಟ್ ಮಿಷನ್ ಬಗ್ಗೆ ನೋಡೋದಾದ್ರೆ ಸಾವಿರದ ಒಂಬೈನೂರ ನಲವತ್ತೈದರ ವರದಿ ಸಾವಿರದ ಒಂಬೈನೂರ ನಲವತ್ತಾರ ಕ್ಯಾಬಿನೆಟ್ ಮಿಷನ್ ಮೂಲಭೂತ ಹಕ್ಕುಗಳನ್ನು ಬೆಂಬಲಿಸ್ತಾವಂತಕ್ಕಂಥದ್ದು ಕೂಡ ಇಲ್ಲಿ ನೋಡ್ಬೋದು ಎಸ್ ಮುಂದಿನ ಪ್ರಶ್ನೆ ನಾನು ಈಗಾಗಲೇ ಇದರ ಬಗ್ಗೆ ಎಕ್ಸ್ಪ್ಲೆಕ್ಷನ್ ಕೊಟ್ಟಿದ್ದೀನಿ ನಿಮಗೆ ಈ ಪ್ರಶ್ನೆ ಬಂದಿದೆ ಹೀಗಾಗಿ ನಾನು ಈ ಪ್ರಶ್ನೆಯನ್ನು ಇಲ್ಲಿ ಹಾಕಿದ್ದೀನಿ ಯಾಕಂದರೆ ಈ ಒಂದು ಪ್ರಶ್ನೆ ಈಗಾಗಲೇ ಅದನ್ನು ಮುಂದೆ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಯಾವ ವಿಧಿ ಅಂಥೇಳಿ ಪ್ರಶ್ನೆಯನ್ನು ಕೇಳ್ತಾರೆ ಶಿಕ್ಷಣ ಒಂದು ಹಕ್ಕು ಎಂದು ಪರಿಗಣಿಸಿದ ವಿಧಿ ಯಾವುದು ಅಂತ ಕೇಳಿದ್ದಾರೆ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿ ಇಪ್ಪತ್ತೊಂದು ಎ ಸಂವಿಧಾನದ ಮೂವತ್ತೆರಡನೇ ಒಂದು ವಿಧಿ ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಸಂವಿಧಾನದ ಇಪ್ಪತ್ತೆರಡನೇ ವಿಧಿ ಎಸ್ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿ ಇಪ್ಪತ್ತೊಂದು ಎ ಇಲ್ಲಿ ಸರಿಯಾದಂಥ ಉತ್ತರ ಈಗಾಗಲೇ ನಾವು ನೋಡಿದ್ವಿ ಅದನ್ನು ಏನಂದರೆ ಪ್ರಮುಖ ಆರು ಪ್ರಮುಖ ಮೂಲಭೂತ ಹಕ್ಕುಗಳು ಕಂಡು ಬರ್ತದೆ ಎಷ್ಟು ಆರು ಏಳಿತು ಒಂದು ಆಸ್ತಿ ಹಕ್ಕನ್ನು ತೆಗೆದು ಹಾಕಲಾಯಿತು ಹೀಗಾಗಿ ಆರು ಬರ್ತದೆ ಸೊ ಎರಡನೇ ವಿಧಿ ಏನು ಬರ್ತದೆ ಎರಡನೇ ವಿಧಿ ಯಾವುದಂದರೆ ಅದು ಸ್ವಾತಂತ್ರ್ಯದ ಹಕ್ಕು ಯಾವುದ್ರಿ ಸ್ವಾತಂತ್ರ್ಯದ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಇಲ್ಲಿಂದ ಪ್ರಾರಂಭ ಅಂದರೆ ಅದು ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಪ್ರಾರಂಭ ಆಗತ್ತೆ ಎಲ್ಲಿಂದ ಇಲ್ಲಿವರೆಗೆ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಒಂದು ಈ ಒಂದು ಸ್ವಾತಂತ್ರ್ಯದ ಹಕ್ಕು ಅಂದರೆ ಪ್ರಾರಂಭ ಆಗುತ್ತೆ ಅದರಲ್ಲಿ ವಾಕ್ ಸ್ವಾತಂತ್ರ್ಯ ಆಗಿರ್ಬೋದು ಸಭೆ ಸೇರ್ತಕ್ಕಂಥ ಸ್ವಾತಂತ್ರ್ಯ ಆಗಿರ್ಬೋದು ಇನ್ನು ಸಂಘ ಕಟ್ಟುವ ಸ್ವಾತಂತ್ರ್ಯ ಆಗಿರ್ಬೋದು ನಂತರಲ್ಲಿ ಸಂಚರಿಸುವ ಸ್ವಾತಂತ್ರ್ಯ ಆಗಿರ್ಬೋದು ವಾಸಿಸುವ ಸ್ವಾತಂತ್ರ್ಯ ಉದ್ಯೋಗ ಮಾಡುವ ಸ್ವಾತಂತ್ರ್ಯ ಆಗಿರ್ಬೋದು ಇವೆಲ್ಲವೂ ಕೂಡ ಏನಂದರೆ ಇದರಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು ರೈಟಾ ಸೊ ಇಲ್ಲಿ ಏನು ಇಪ್ಪತ್ತೆರಡು ಬರೋಕ್ಕಿಂತ ಮುಂಚಿತವಾಗಿ ಇಪ್ಪತ್ತೊಂದು ಎಲ್ಲಿ ಏನಂದರೆ ಈ ಒಂದು ಹಕ್ಕನ್ನು ಸೇರ್ಪಡೆ ಮಾಡಲಾಯಿತು ಅದು ಯಾವುದಂದ್ರೆ ಎಂಬತ್ತಾರನೇ ಒಂದು ತಿದ್ದುಪಡಿ ಮಾಡಿ ಇಪ್ಪತ್ತೊಂದು ಎ ವಿಧಿಯನ್ವಯ ಶಿಕ್ಷಣವನ್ನು ಒಂದು ಹಕ್ಕನ್ನಾಗಿ ಪರಿಗಣಿಸಲಾಯಿತು ನಾವು ಯಾರರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಎಲ್ಲ ಮಕ್ಕಳಿಗೆ ರಾಜ್ಯವೇ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕು ಕರ್ನಾಟಕ ರಾಜ್ಯವು ಶಿಕ್ಷಣ ಹಕ್ಕು ಕಾಯ್ದೆ ಆರ್ ಟಿ ಅಂದರೆ ರೈಟ್ ಟು ಎಜುಕೇಷನ್ ಅಂತ ಕರಿತಾರೆ ಎರಡು ಸಾವಿರದ ಹತ್ತೊಂಬತ್ತರನ್ನು ಇಲ್ಲಿ ಜಾರಿಗೊಳಿಸಿತು ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ನೋಡ್ಬೋದು ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಇನ್ನು ಮುಂದಿನ ಪ್ರಶ್ನೆ ಎಸ್ ಸ್ನೇಹಿತರೆ ಅತ್ಯಂತ ಮಹತ್ವಪೂರ್ಣ ಅಂತ ಪ್ರಶ್ನೆ ಇದರ ಮೇಲೆ ಒಂದು ಪ್ರಶ್ನೆ ಬರುತ್ತೆ ಆ ರಿಟ್ಗಳ ಮೇಲೆ ಸೊ ಈ ರಿಟ್ಟುಗಳನ್ನು ಅಧ್ಯಯನ ಮಾಡ್ಬೇಕಾದ್ರೆ ನಾವು ಭಾರತ ಸಂವಿಧಾನದ ಮೂವತ್ತೆರಡನೇ ವಿಧಿಯನ್ನು ಅಧ್ಯಯನ ಮಾಡಬೇಕಾಗುತ್ತೆ ಯಾಕೆಂದರೆ ಮೂವತ್ತೆರಡನೇ ವಿಧಿ ಸಂವಿಧಾನದ ಏನಂದರೆ ಆತ್ಮಮತುರದೆ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈಗಾಗಲೇ ಕರೆದಿದ್ದಾರೆ ಸೊ ಇಲ್ಲಿ ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅಥವಾ ನೈಸರ್ಗಿಕ ನಿಯಮಗಳಿಗೆ ವಿರುದ್ಧವಾಗಿ ತೀರ್ಪು ನೀಡಿದಾಗ ಉನ್ನತ ನ್ಯಾಯಾಲಯದ ತೀರ್ಪಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ತನಗೆ ನೀಡುವಂತೆ ಮಾಡುವುದನ್ನು ಏನಂತ ಕರಿತಾರೆ ಕೋ ವಾರಂಟ್ ಅಂತಿದೆ ನಂತರದಲ್ಲಿ ಉತ್ಪ್ರೇಕ್ಷಣಾ ಲೇಖನ ಅಂತಿದೆ ಪ್ರತಿಬಂಧಕ ಆದ್ಞೆ ಅಂತಿದೆ ಪರಮಾದೇಶ ಅಂತಿದೆ ಕೆಲವೊಂದು ವರ್ಡಲ್ಲಿ ನಿಮಗೆ ಹೊಸದಾಗಿ ಅನಿಸ್ಬೋದು ಬಟ್ ಅಕಾರ್ಡಿಂಗ್ ಟು ಗೋರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಈ ರೀತಿಯಾಗಿ ಕೊಡ್ತಾನೆ ಕೋ ವಾರಂಟಿಗೂ ಕೂಡ ಏನು ಮಾಡ್ತಾನೆ ಅಂದ್ರೆ ಅಧಿಕಾರ ಲೇಖ ಅಂತ ಕೊಡ್ತಾನೆ ಏನು ಅಧಿಕಾರ ಲೇಖ ಅಂತ ಹೇಳ್ತಾರೆ ಇದಕ್ಕೆ ಇದು ಕೂಡ ನಿಮ್ಮ ಹೆಸರನ್ನು ಪಡ್ಬೋದು ಕನ್ಫ್ಯೂಸ್ ಆಗುತ್ತೆ ಆ ಒಂದು ಹೆಸರುಗಳ ಏನಾಗುತ್ತೆ ಅಂದರೆ ಬಂದಾಗ ಸೊ ಇಲ್ಲಿ ಅಧೀನ ನ್ಯಾಯಾಲಯಗಳು ತನ್ನ ಕೆಳಗಿನ ನ್ಯಾಯಾಲಯಗಳು ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅಂದರೆ ಅಂತ ತನಗೆ ಅಧಿಕಾರ ಕೊಟ್ಟಿದ್ದಾರೆ ಅದನ್ನು ಮೀರಿ ಏನಾದರೂ ಹೆಚ್ಚಿಗೆ ಹೇಳಕ್ಕೆ ಹೋದರೆ ಸೊ ಮಾಡೋಕ್ಕೋದ್ರೆ ಅಲ್ಲಿ ದಾಖಲೆಗಳನ್ನು ಏನು ಮಾಡ್ತಂದ್ರೆ ಉನ್ನತ ನ್ಯಾಯಾಲಯಗಳು ಕೇಳ್ತವೆ ಅದಕ್ಕೆ ಏನಂತ ಅಂತ ಹೇಳಿ ಕೇಳ್ತಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಸ್ನೇಹಿತರೆ ಉತ್ಪ್ರೇಕ್ಷಣಾ ಲೇಖನ ಅಂತ ಕರಿತಾರೆ ಉತ್ಪ್ರೇಕ್ಷಣಾ ಲೇಖ ಸೊ ಇದನ್ನು ಇಂಗ್ಲೀಷ್ನಲ್ಲಿ ಏನಂತ ಕಿರ್ತಾರೆ ಅಂದರೆ ಸರ್ಶಿ ಅವರೇ ಅಂತ ಕರಿತಾರೆ ಈಗ ನಾವು ಎಕ್ಸಾಂಪಲ್ ಏನು ಮಾಡ್ತಾರೆ ಇಂಗ್ಲೀಷ್ನಲ್ಲಿ ಓದ್ಕೊಂಡು ಹೋಗಿರ್ತೀವಿ ಸಡನ್ಲಿ ಕನ್ನಡ ಪ್ರ ಒಂದು ವರ್ಡ್ ಬಂದಾಗ ಸಡನ್ಲಿ ಕನ್ಫ್ಯೂಸ್ ಆಗತಕ್ಕಂಥ ಸಾಧ್ಯತೆ ಇದೆ ಉತ್ಪ್ರೇಕ್ಷಣಾ ಲೇಖವನ್ನು ಸರ್ಷಿಯೋರರಿ ಅಂತ ಕರಿತಾರೆ ಏನಂತ ಕರಿತಾರೆ ಸರ್ಷಿ ಯೋರರಿ ಅಂತ ಕರಿತಾರೆ ಇನ್ನು ಈ ಅಧಿಕಾರ ಲೇಖ ಕೋ ವಾರಂಟ್ ಅಂತಕ್ಕಂಥದ್ದು ಏನು ತಿಳಿಸ್ಕೊಡ್ತದೆ ಸರಿಯಾದ ವ್ಯಕ್ತಿ ಸರಿಯಾದ ಸಾರ್ವಜನಿಕ ಸ್ಥಾನವನ್ನು ಹೊಂದುವಂತೆ ಉನ್ನತ ನ್ಯಾಯಾಲಯ ನೀಡುವ ಆಜ್ಞೆ ಅಧಿಕಾರ ಒಂದು ಲೇಖವಾಗಿರ್ತದೆ ಅಕ್ರಮವಾಗಿ ಸಾರ್ವಜನಿಕ ಸ್ಥಾನಗಳನ್ನು ಹೊಂದುವುದರ ವಿರುದ್ಧ ಉನ್ನತ ನ್ಯಾಯಾಲಯ ಈ ಆಜ್ಞೆಯನ್ನು ಹೊರಡಿಸ್ತದೆ ಅಂತಕ್ಕಂಥದ್ದು ಇನ್ನು ನಂತರದಲ್ಲಿ ಪ್ರತಿಬಂಧಕ ಆಜ್ಞೆ ಅಂತ ಕೊಟ್ಟಿದ್ದಾರೆ ಪ್ರತಿಬಂಧಕಾಜ್ಞೆ ಅಂದರೆ ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅಥವಾ ನೈಸರ್ಗಿಕ ನಿಯಮಗಳಿಗೆ ವಿರುದ್ಧವಾಗಿ ತೀರ್ಪನ್ನು ನೀಡಿದಾಗ ಉನ್ನತ ನ್ಯಾಯಾಲಯ ಅಂಥ ತೀರ್ಪನ್ನು ತಕ್ಷಣ ಸ್ಥಗಿತಗೊಳಿಸ್ತದ ಏನು ಮಾಡ್ತದ ಸ್ಥಗಿತಗೊಳಿಸ್ತದ ಆದರೆ ಉತ್ಪ್ರೇಕ್ಷಣಾ ಲೇಖದಲ್ಲಿ ಅದಕ್ಕೆ ಏನು ಮಾಡಬೇಕು ಹೆಚ್ಚಿನ ಮಾಹಿತಿಯನ್ನು ನೀಡ್ರಿ ಅಂತೇಳಿ ರಿಪೋರ್ಟ್ ಕಳಿಸಿ ಅಂತ ಹೇಳತ್ತೆ ಆದರೆ ಇದು ಸ್ಥಗಿತಗೊಳಿಸ್ತದ ಇಲ್ಲಿ ಏನು ಮಾಡ್ತದೆ ಸ್ಥಗಿತಗೊಳಿಸ್ತದ ಪ್ರತಿಬಂಧಕಾಜ್ಞೆ ಇಲ್ಲಿ ಜೊತೆಗೆ ಈ ಆಜ್ಞೆಯನ್ನು ಉನ್ನತ ನ್ಯಾಯಾಲಯ ಅಧೀನ ನ್ಯಾಯಾಲಯ ವಿರುದ್ಧ ಮಾತ್ರ ಹೊರಡಿಸ್ಬೋದಾಗಿದೆ ಅಂತಕ್ಕಂಥದ್ದು ಕೂಡ ನೋಡ್ಬೋದು ಈ ನೆಕ್ಸ್ಟ್ ಬರುತ್ತೆ ಇಲ್ಲಿ ಪರಮಾದೇಶ ಅಂತ ಬರುತ್ತೆ ಪರಮಾದೇಶ ಏನಂತ ಕರಿತಾರೆ ಮ್ಯಾಂಡಮಸ್ ಅಂತ ಕರಿತಾರೆ ಇದನ್ನು ಮ್ಯಾಂಡಮಸ್ ಅಂತೇಳಿ ಶಾಸಕಾಂಗ ಕಾರ್ಯಾಂಗ ಅಥವಾ ಅವುಗಳ ಅಧೀನ ಸಂಸ್ಥೆಗಳು ನಿರ್ವಹಿಸಬೇಕಾದ ಕಾರ್ಯಗಳನ್ನು ನಿರ್ವಹಿಸದೇ ಇದ್ದಾಗ ಸಂಬಂಧಪಟ್ಟ ಕಾರ್ಯಗಳನ್ನು ನಿಗದಿತ ಒಂದು ಅವಧಿಯೊಳಗೆ ನಿರ್ವಹಿಸುವಂತೆ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯ ನೀಡುವ ಆಜ್ಞೆ ಏನಂದರೆ ಪರಮಾದೇಶವಾಗಿರುತ್ತದೆ ಅದು ಉಚ್ಚ ನ್ಯಾಯಾಲಯ ನಿಲ್ಬೋದು ಅಂದರೆ ಹೈ ಒಂದು ಹೈಕೋರ್ಟು ಸರ್ವೋಚ್ಚ ನ್ಯಾಯಾಲಯ ನೀಡ್ಬೋದು ಸುಪ್ರೀಂ ಕೋರ್ಟು ಮತ್ತೊಂದು ಬರುತ್ತೆ ಅದು ಯಾವುದಂದ್ರೆ ಬಂದಿ ಪ್ರತ್ಯಕ್ಷೀಕರಣ ಅಂತ ಬರುತ್ತೆ ಇದ್ರ ಬಗ್ಗೆ ಸಾಕಷ್ಟು ಗೊತ್ತು ಯಾಕಂದ್ರೆ ಈಜೇ ಬರೀತಾರೆ ನೀವು ಪೊಲೀಸ್ ಎಕ್ಸಾಮ್ಸ್ಗಳಲ್ಲಿ ಜಾಸ್ತಿ ದಿನ ಕೇಳ್ತಾನೆ ಬಂದಿ ಪ್ರತ್ಯಕ್ಷೀಕರಣ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಅಕ್ರಮವಾಗಿ ಬಂಧಿತವಾದ ವ್ಯಕ್ತಿಯನ್ನು ತನ್ನ ಮುಂದೆ ನಿಗದಿತ ಅವಧಿಯೊಳಗೆ ಹಾಜರುಪಡಿಸುವಂತೆ ನೀಡುವ ಆದ್ದೆಯನ್ನು ಬಂದಿ ಪ್ರತ್ಯಕ್ಷೀಕರಣ ಅಂತೇಳಿ ಕರೀತಾರೆ ಎಲ್ಲ ಅಂಶಗಳು ನಮ್ಮ ಅದರಲ್ಲಿ ಎಲ್ಲಿ ಎಲ್ಲಿ ಕಂಡು ಬರ್ತದೆ ಅಂದರೆ ಅದರ ಮೂವತ್ತೆರಡನೇ ವಿಧಿಯಲ್ಲಿ ಕಂಡುಬರುತ್ತೆ ಯಾವ ವಿಧಿಯಲ್ಲಿ ಮೂವತ್ತೆರಡನೇ ವಿಧಿ ಎಸ್ ಮುಂದಿನ ಪ್ರಶ್ನೆ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕೇಳಿದ್ದಾರೆ ಏನು ಕೇಳಿದ್ದಾರೆ ಮೂಲಭೂತ ಒಂದು ಹಕ್ಕುಗಳ ರಕ್ಷಕ ಅಂತ ಹೇಳಿ ಇಲ್ಲಿ ಕೇಳಿದ್ದಾರೆ ಸೊ ಉಚ್ಚ ನ್ಯಾಯಾಲಯ ಸಂಸತ್ತು ಶಾಸಕಾಂಗ ಸರ್ವೋಚ್ಚ ನ್ಯಾಯಾಲಯ ಅಂತ ಕೊಟ್ಟಿದ್ದಾರೆ ಮೂಲಭೂತ ಹಕ್ಕುಗಳ ರಕ್ಷಕ ಎಸ್ ನಮಗೆ ನೋಡಿದಾಗ ಸಂಸತ್ತು ಅನಿಸುತ್ತೆ ಅಥವಾ ಶಾಸಕಾಂಗ ಅನಿಸುತ್ತೆ ಆದರೆ ತಪ್ಪು ಸರಿಯಾದಂಥ ಉತ್ತರ ಮೂಲಭೂತ ಹಕ್ಕುಗಳ ರಕ್ಷಕ ಒಂದು ಜಿ ಪಿ ಎಸ್ ಟರ್ನಲ್ಲಿ ಕೇಳಿದಾರೆ ಸರ್ವೋಚ್ಚ ನ್ಯಾಯಾಲಯ ಅಂತ ಬರುತ್ತೆ ಏನು ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಅಂತೇಳಿ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಸಂವಿಧಾನದ ಮೂವತ್ತೆರಡನೇ ವಿಧಿಯಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂತಕ್ಕಂಥದ್ದು ಈ ಸಂವಿಧಾನದಲ್ಲಿ ಇದೊಂದು ವಿಶೇಷ ಲಕ್ಷಣವಾಗಿದೆ ಅದುದ್ರಿಂದ ಬಿ ಆರ್ ಅಂಬೇಡ್ಕರ್ ಅವರು ಈ ಒಂದು ಹಕ್ಕನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಕರೀತಾರೆ ಜೊತೆಗೆ ಮೂಲಭೂತ ಹಕ್ಕುಗಳಿಗೆ ಯಾವುದೇ ವ್ಯಕ್ತಿಯಿಂದಾಗಲಿ ಅಥವಾ ರಾಜ್ಯ ಅಥವಾ ಕೇಂದ್ರ ಸರ್ಕಾರದಿಂದಾಗಲಿ ಒಂದು ಧಕ್ಕೆಯನ್ನು ಉಂಟಾದರೆ ರಕ್ಷಣೆಗಾಗಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆದುದರಿಂದ ಸರ್ವೋಚ್ಚ ಒಂದು ನ್ಯಾಯಾಲಯವು ಮೂಲಭೂತ ಹಕ್ಕುಗಳ ರಕ್ಷಕ ಪಾಯಿಂಟ್ ಬಿ ನೋಟೆಡ್ ಮೂಲಭೂತ ಹಕ್ಕುಗಳ ರಕ್ಷಕ ಅಂತೇಳಿ ಕರೀತಾರೆ ವಿಧಿ ಎರಡು ನೂರ ಇಪ್ಪತ್ತಾರರನ್ವಯ ವಿಧಿ ಟು ಟ್ವೆಂಟಿ ಸಿಕ್ಸ್ ಅನ್ವಯ ಉಚ್ಚ ನ್ಯಾಯಾಲಯಗಳು ಕೂಡ ಹಕ್ಕುಗಳ ರಕ್ಷಣೆಗಾಗಿ ಈ ಕೆಳಕಂಡ ರಿಟ್ಗಳನ್ನು ಹೊರಡಿಸುವ ಅಧಿಕಾರವನ್ನು ಹೊಂದಿರ್ತದೆ ಏನು ರಿಟ್ ಹೇಳಿದೆ ಈಗ ಬಂದಿ ಪ್ರತ್ಯಕ್ಷೀಕರಣ ಆಗಿರ್ಬೋದು ಅಂದರೆ ಹೆಬಿಯಸ್ ಕಾರ್ಪಸ್ ಅಂತ ಕರಿತಾರೆ ಬಂದಿ ಪ್ರತ್ಯಕ್ಷೀಕರಣ ಅಂದರೆ ಪರಮಾದೇಶ ಆಗಿರ್ಬೋದು ಮ್ಯಾಂಡಮಸ್ ಅಂತ ಕರಿತಾರೆ ಪ್ರತಿಬಂಧಕಾಜ್ಞೆ ಅಂತ ಹೇಳಿ ಕರಿತಾರೆ ನಂತರ ಉತ್ಪ್ರೇಕ್ಷಣಾ ಲೇಖ ಅಥವಾ ಸರ್ಶಿಯೋರ್ ಅಂತ ಕರಿತಾರೆ ಅಧಿಕಾರ ಲೇಖ ಕೋವಾರಂಟ್ ಅಂತೇಳಿ ಕರೀತಾರೆ ಎಸ್ ಮುಂದಿನ ಪ್ರಶ್ನೆ ನಾನು ಹೇಳ್ತಾ ಇದ್ದೆ ಇದರ ಬಗ್ಗೆ ನಿಮಗಾಗಲೇ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮಾಡಿ ನಾಲ್ಕು ಎ ಭಾಗ ಒಂದು ಐವತ್ತೊಂದು ಎ ವಿಧಿಯಲ್ಲಿ ಇದನ್ನು ಸೇರಿಸಲಾಯಿತು ಅಂತ ಹೇಳಿದ್ದಾರೆ ಮೂಲಭೂತ ಕರ್ತವ್ಯಗಳು ಮೂಲಭೂತ ಹಕ್ಕುಗಳು ರಾಜ್ಯ ನಿರ್ದೇಶಕ ತತ್ವಗಳು ರಾಷ್ಟ್ರಪತಿಯ ಒಂದು ಚುನಾವಣೆ ಅಂತ ಹೇಳ್ತಾರೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಸಾವಿರದ ಒಂಬೈನೂರ ಎಪ್ಪತ್ತಾರು ನಲವತ್ತೆರಡನೇ ತಿದ್ದುಪಡಿ ಮಾಡಿ ನಾಲ್ಕು ಎ ಭಾಗದ ಐವತ್ತೊಂದು ಎ ವಿಧಿಯಲ್ಲಿ ಇದನ್ನು ಸೇರಿಸಲಾಯಿತು ಅಂತಕ್ಕಂಥದ್ದು ಹೇಳಿದ್ದಾರೆ ಎಸ್ ಸರಿಯಾದಂಥ ಉತ್ತರ ಯಾವುದಂದರೆ ಮೂಲಭೂತ ಒಂದು ಕರ್ತವ್ಯಗಳು ಯಾವ ಸಂವಿಧಾನದಿಂದ ಪಡ್ಕೊಂಡಿದ್ವಿ ಅದು ಇಲ್ಲಿ ಮೂಲಭೂತ ಕರ್ತವ್ಯಗಳು ರಷ್ಯಾ ಸಂವಿಧಾನದಲ್ಲಿ ನಾವು ಪಡ್ಕೊಂಡಿದ್ವಿ ರೈಟಾ ಎಷ್ಟು ಮೂಲಭೂತ ಕರ್ತವ್ಯಗಳು ನಾನು ಈಗಾಗಲೇ ಹೇಳ್ತಾ ಇದ್ದೆ ಹತ್ತು ಮೂಲಭೂತ ಕರ್ತವ್ಯಗಳು ಪ್ರಾರಂಭದಲ್ಲಿತ್ತು ನಂತರದಲ್ಲಿ ಒಂದನ್ನು ಸೇರಿಸಲಾಯಿತು ಅದು ಶಿಕ್ಷಣದ ಹಕ್ಕು ನಿಮಗಾಗಲೇ ಗೊತ್ತಿದೆ ಎರಡು ಸಾವಿರದ ಎರಡು ಹನ್ನೊಂದನೇ ಕರ್ತವ್ಯವಾಗಿ ಇಲ್ಲಿ ಈ ಕರ್ತವ್ಯಗಳು ಕೂಡ ನೆನಪಿಟ್ಕೊಳ್ಬೇಕು ಯಾಕಂದರೆ ಪಿ ಎಸ್ ಐ ಎಕ್ಸಾಮ್ನಲ್ಲಿ ಇದರ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾನೆ ಅದನ್ನು ಮುಂದೆ ನಾನು ಆ್ಯಡ್ ಮಾಡಿದ್ದೀನಿ ಆವಾಗ ನಾನು ಅದ್ರ ಬಗ್ಗೆ ಹೇಳ್ತೀನಿ ಎಸ್ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಬರ್ತಕ್ಕಂಥ ಕ್ವಶನ್ಸ್ನಲ್ಲಿ ಅದಿದೆ ಹೀಗಾಗಿ ಇಲ್ಲಿ ಎಕ್ಸ್ಪ್ಲೇಷನ್ ಕೊಡೋಕ್ಕೆ ಹೋಗಲ್ಲ ರೈಟ್ ಮುಂದಿನ ಪ್ರಶ್ನೆ ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಅಂತ ಕೇಳಿದ್ದಾರೆ ಎಸ್ ಇಲ್ಲಿಂದ ಏನಾಗತ್ತಂದರೆ ಕಂಪ್ಲೀಟಾಗಿ ಪಿ ಎಸ್ ಐಗೆ ಕೇಳಿದಂಥ ಒಂದು ಪ್ರಶ್ನೋತ್ತರಗಳು ಪ್ರಾರಂಭ ಆಗುತ್ತೆ ಪಿ ಎಸ್ ಐಗೆ ಏನು ಮಾಡಿದ್ದಾನೆ ಇಲ್ಲಿಂದ ಪ್ರಶ್ನೆಗಳನ್ನ ಕೇಳ್ತಾ ಹೋಗಿದ್ದಾನೆ ಸಂವಿಧಾನಕ್ಕೆ ಸಂಬಂಧಪಟ್ಟಾಗೆ ಒಂದು ಏನು ಕೇಳಿದ್ದಾರೆ ಅಂದರೆ ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳಿದಾರೆ ಜೆ ಬಿ ಕೃಪಲಾನಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಜವಾಹರ್ಲಾಲ್ ನೆಹರು ಅಂತ ಕೊಟ್ಟಿದ್ದಾರೆ ಎಸ್ ಸರಿಯಾದಂಥ ಉತ್ತರ ಯಾವುದು ಎಸ್ ಇಲ್ಲಿ ನಿಮ್ಮ ಉತ್ತರ ಸರಿದೆ ಜೆ ಬಿ ಕರ್ಪಲಾನಿ ಅಂತಕ್ಕಂಥ ಸರಿ ಉತ್ತರ ಸ್ವಾತಂತ್ರ್ಯ ಸಮಯದಲ್ಲಿ ಪಿ ಎಸ್ ಅಲ್ಲಿ ಕೇಳಿದಂಥ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಆಚಾರ್ಯ ಜೆ ಬಿ ಕರ್ಪಲಾನಿ ಆಗಿದ್ದರು ಈ ಒಂದು ಸ್ಟೇಟ್ಮೆಂಟ್ ನಮಗೆ ಏನಾಗುತ್ತೆ ನಮ್ಮ ಗೌರ್ಮೆಂಟ್ ಏನು ನಾನು ಟೆಕ್ಸ್ಟ್ ಬುಕ್ ಅನೌನ್ಸ್ ಮಾಡ್ತಾ ಇದ್ದೀನಿ ಅದರಲ್ಲಿಲ್ಲ ಆಥರ್ಸ್ ಬುಕ್ನಲ್ಲಿ ನಿಮಗೆ ಸಿಗುತ್ತೆ ಇದು ಜೆ ಬಿ ಕ್ರಪಲಾನಿ ಏನು ಮಾಡ್ತಾರೆ ಅಂದರೆ ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಇನ್ನು ಕೃಸ್ಶಕ ಎಂಟುನೂರ ಎಂಬತ್ತೈದು ಇದು ಏನಂದರೆ ನಿಮಗೆ ಗೊತ್ತದು ಯಾಕೆ ಎಂಟುನೂರ ಎಂಬತ್ತೈದು ಯಾಕೆ ನಾನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಆಗ್ತದೆ ಡಿಸೆಂಬರ್ ಇಪ್ಪತ್ತೆಂಟರಲ್ಲಿ ಆ್ಯಕ್ಟಿವೇನ್ ಹೋಮ್ ಅಂತಕ್ಕಂಥವು ರಕ್ಷಣಾ ಒಂದು ಏನಂದರೆ ರೂಪದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಮಾಡ್ತಾರೆ ಜೊತೆಗೆ ಇದೇ ಸಂದರ್ಭದಲ್ಲಿ ಇದನ್ನು ಬೆಂಬಲಿಸಿದವ್ರೆ ಅಂದರೆ ಲಾರ್ಡ್ ಡಫ್ರಿನ್ ಅಂತಕ್ಕಂಥ ಗವರ್ನರ್ ಜನರಲ್ ಏನು ಮಾಡ್ತಾರೆ ಅಂದರೆ ಬೆಂಬಲ ಕೊಡ್ತಾನೆ ಇನ್ನು ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದ ಐವತ್ತಾರನೇ ವಿಧಿ ಇದರೊಂದಿಗೆ ವ್ಯವಹರಿಸುತ್ತದೆ ಇದು ಕೂಡ ಪಿ ಎಸ್ ಐಗೆ ಸೇರಿದಂಥ ಒಂದು ಪ್ರಶ್ನೆ ಪಿ ಎಸ್ ಐ ಹಿಂದಕ್ಕೆ ಕೇಳಿದಂಥ ಒಂದು ಪ್ರಶ್ನೆ ಭಾರತೀಯ ಸಂವಿಧಾನದ ಐವ ಐವತ್ತಾರನೇ ವಿಧಿ ಯಾವ ಇದರೊಂದಿಗೆ ವ್ಯವಹರಿಸುತ್ತದೆ ಅಂತ ಕೇಳಿದರೆ ನಿಮ್ಮ ಆಯ್ಕೆಗಳು ರಾಷ್ಟ್ರಪತಿಗಳ ಅಧಿಕಾರಾವಧಿ ರಾಷ್ಟ್ರಪತಿಯ ಚುನಾವಣೆ ರಾಷ್ಟ್ರಪತಿ ಚುನಾವಣೆ ಅಭ್ಯರ್ಥಿಯಾಗಲು ಅರವತಿಗಳು ರಾಷ್ಟ್ರಪತಿ ಚುನಾವಣಾ ವಿಧಾನ ಅಂತ ಹೇಳಿದ್ದಾರೆ ಎಸ್ ಸರಿ ಉತ್ತರ ಯಾವುದು ಎಸ್ ಸರಿಯಾದಂಥ ಉತ್ತರ ರಾಷ್ಟ್ರಪತಿ ಅಧಿಕಾರದ ಅವಧಿ ಆಪ್ಷನ್ ಎ ಸರಿಯಾದಂಥ ಉತ್ತರ ಸಂವಿಧಾನದ ಕಲಂ ಐವತ್ತಾರರ ಪ್ರಕಾರ ದೇಶದ ಪ್ರಥಮ ಪ್ರಜೆ ಯಾರು ರಾಷ್ಟ್ರಪತಿ ರಾಜ್ಯದ ಪ್ರಥಮ ಪ್ರಜೆ ರಾಜ್ಯಪಾಲರು ತಾವು ಅಧಿಕಾರ ವಹಿಸಿಕೊಂಡ ದಿವಸದಿಂದ ಐದು ವರ್ಷಗಳ ಕಾಲ ಅಧಿಕಾರದಲ್ಲಿ ಇರ್ತಾರೆ ಐದು ವರ್ಷಗಳ ಮುಂಚೆ ತಾವು ಸಹಿ ಮಾಡಿದ ರಾಜೀನಾಮೆ ಪತ್ರವನ್ನು ಉಪರಾಷ್ಟ್ರಪತಿಯವರಿಗೆ ನೀಡುವುದರೊಂದಿಗೆ ತಮ್ಮ ಸ್ಥಾನದಿಂದ ನಿರ್ಗಮಿಸಬಹುದಾಗಿದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ನೋಡ್ಬೋದು ಎಸ್ ಮುಂದಿನ ಪ್ರಶ್ನೆ ಎಸ್ ಸ್ನೇಹಿತರೆ ಪ್ರಶ್ನೆ ಇಂಪಾರ್ಟೆಂಟ್ ಇದೆ ಈ ಕೆಳಗಿನವುಗಳಲ್ಲಿ ಇದು ಕೂಡ ಪಿ ಎಸ್ ಐಗೆ ಹಾಕಿದಂಥ ಒಂದು ಪ್ರಶ್ನೆ ಆಗಿದೆ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಕೆಳಗಿನವುಗಳಲ್ಲಿ ಭಾರತೀಯ ಸಂವಿಧಾನದಲ್ಲಿ ಖಾತರಿಗೊಂಡ ಯಾವ ಮೂಲಭೂತ ಹಕ್ಕಿನ ಕಾರಣದಿಂದ ಅನುದಾನ ರಹಿತ ಅಲ್ಪಸಂಖ್ಯಾತ ಸಂಸ್ಥೆಗಳು ಶಿಕ್ಷಣ ಹಕ್ಕು ಕಾಯ್ದೆ ಪರಿಮಿತಿಯಿಂದ ಹೊರಗೆ ಉಳಿದಿವೆ ಅಂತ ಕೇಳಿದ್ದಾರೆ ಶಿಕ್ಷಣ ಹಕ್ಕು ಕಾಯ ಒಂದು ಕಾಯ್ದೆ ಪರಿಮಿತಿಯಿಂದ ಹೊರಗೆ ಉಳಿದಿವೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ನಿಮ್ಮ ಆಯ್ಕೆಗಳು ಹದಿನಾರನೇ ವಿಧಿ ಹತ್ತೊಂಬತ್ತು ಉಪವಿಧಿ ಒಂದು ಸಿ ವಿಧಿ ಇಪ್ಪತ್ತೊಂಬತ್ತನೇ ವಿಧಿ ಮೂವತ್ತು ಉಪವಿಧಿ ಒಂದು ವಿಧಿ ಅಂತ ಕೇಳಿದ್ದಾರೆ ಅಂತ ಉತ್ತರ ಆಪ್ಷನ್ ಡಿ ಮೂವತ್ತು ಉಪವಿಧಿ ಒಂದು ಧಾರ್ಮಿಕ ಹಾಗೂ ಭಾಷಾ ಅಲ್ಪಸಂಖ್ಯಾತರು ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿಕೊಂಡು ಅವುಗಳ ಆಡಳಿತ ನಡೆಸುವ ಹಕ್ಕನ್ನು ಇವರು ಪಡೆದಿದ್ದಾರೆ ಇದು ಕೂಡ ಪಿ ಎಸ್ ಎನ್ ಈ ಪ್ರಶ್ನೆ ಬಂದಿದೆ ಎಸ್ ಮತ್ತೊಂದು ಪ್ರಶ್ನೆ ಪದೇ ಪದೇ ಈಗಾಗಲೇ ಕೂಡ ಪಿ ಎಸ್ ಎಲ್ಲಿ ಕೇಳಿದ್ದಾರೆ ಇದು ಪ್ರಶ್ನೆ ನೀವು ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ನೋಡ್ಕೊಳ್ಬೋದು ಸಂವಿಧಾನವನ್ನು ಅಂತಿಮಗೊಳಿಸಲು ಸಂವಿಧಾನ ರಚನಾ ಸಭೆಗೆ ಎಷ್ಟು ಕಾಲ ಹಿಡಿಯಿತು ಅಂತ ಅಂದರೆ ಎಷ್ಟು ಸಮಯವನ್ನು ತೆಗೆದುಕೊಂಡ್ರು ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಎಸ್ ನಿಮ್ಮ ಕೇಳು ಎರಡು ವರ್ಷ ಒಂದು ಹತ್ತು ತಿಂಗಳು ಹದಿನೆಂಟು ದಿನ ಅಂತ ಕೊಟ್ಟಿದ್ದಾರೆ ನಂತರದಲ್ಲಿ ಎರಡು ವರ್ಷ ಎಂಟು ತಿಂಗಳು ಹತ್ತು ದಿನ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಆಮೇಲೆ ಎರಡು ವರ್ಷ ಹತ್ತು ದಿನಗಳು ಅಂತ ಕೊಟ್ಟಿದ್ದಾರೆ ಎಸ್ ಸರಿಯಾದಂಥ ಉತ್ತರ ಸರಿ ಇದೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನವನ್ನು ತೆಗೆದುಕೊಂಡು ಎಂದರೆ ಸಂವಿಧಾನದ ಒಂದು ರಚನಾ ಸಭೆಗೆ ಇಷ್ಟು ಕಾಲಾವಕಾಶ ಹಿಡಿಯಿತು ಅಂತಕ್ಕಂಥದ್ದು ಕೂಡ ನೋಡ್ಬೋದು ಇನ್ನು ಪ್ರಾರಂಭದಲ್ಲಿ ಇದರ ಬಗ್ಗೆ ನಾನು ಒಂದು ಪ್ರಶ್ನೆ ಹಾಕಿದ್ದೆ ಅದನ್ನು ಕೂಡ ನೀವು ನೋಡ್ಕೊಳ್ಬೇಕು ಯಾವುದದು ಪ್ರಾರಂಭದಲ್ಲಿ ನಾನೊಂದು ಪ್ರಶ್ನೆಯನ್ನು ಹಾಕಿದ್ದೆ ಏನು ಮೊದಲ ಸಭೆ ಯಾವಾಗಾಯಿತು ನಂತರದಲ್ಲಿ ನಂತರದಲ್ಲಿ ಸಭೆ ಯಾವಾಗಾಯಿತು ಹಂಗಾಮಿ ಅಧ್ಯಕ್ಷರು ಯಾರಿದ್ದರು ಅಂತಕ್ಕಂಥದ್ದು ಅದನ್ನು ಕೂಡ ನೀವು ನೋಡ್ಕೊಳ್ಬೋದು ಮುಂದಿನ ಪ್ರಶ್ನೆ ಪಿ ಎಸ್ ಎನ್ ಎಲ್ಲಿ ಅಂತ ಪ್ರಶ್ನೆ ಮತ್ತು ರಾಷ್ಟ್ರಪತಿಗಳು ಮೂರರ ಐವತ್ತೆರಡನೇ ಅನ್ವಯ ದೇಶದ ಎಲ್ಲೆಡೆ ಅಥವಾ ದೇಶದ ಯಾವುದಾದ್ರೂ ಭಾಗದಲ್ಲಿ ಈ ಆಧಾರದ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಬೋದು ಪಾಯಿಂಟ್ ಬಿ ನೋಟೆಡ್ ರಾಷ್ಟ್ರಪತಿಗಳು ಮೂರುನೂರ ಐವತ್ತೆರಡನೇ ವಿಧಿ ಅನ್ವಯ ದೇಶದ ಎಲ್ಲೆಡೆ ಅಥವಾ ದೇಶದ ಯಾವುದಾದ್ರೂ ಭಾಗದಲ್ಲಿ ಈ ಆಧಾರದ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ಬೋದು ಅಂತ ಹೇಳಿದರೆ ಬಾಹ್ಯ ಆಕ್ರಮಣ ಸಶಸ್ತ್ರದಂಗೆ ಆಂತರಿಕ ಶಾಂತಿ ಎ ಮತ್ತು ಬಿ ಅಂತಿದೆ ಸಡನ್ಲಿ ಈ ರೀತಿ ಬಂದಾಗ ನಾವು ಎ ಮತ್ತು ಬಿ ಅಂತ ಹಾಕಿಬಿಡ್ತೀವಿ ಆದರೆ ತಪ್ಪು ಅಂತ ಉತ್ತರ ಯಾವುದಂದರೆ ಅದು ಪೇಸ ಇಲ್ಲಿಕೆ ಇದ್ದಂಥ ಪ್ರಶ್ನೆ ಇದು ಕೂಡ ಬಾಹ್ಯ ಆಕ್ರಮಣ ಆಪ್ಷನ್ ಎ ಸರಿ ಇದೆ ಇಲ್ಲಿ ಅಂದರೆ ತುರ್ತು ಪರಿಸ್ಥಿತಿಯನ್ನು ಜರ್ಮನಿಯ ದೇಶದಿಂದ ನಾವು ಏನು ಮಾಡ್ತೀವಿ ಅಂದರೆ ಏರ್ವಲನ್ನು ಪಡ್ಕೊಂಡಿದ್ದೀವಿ ತುರ್ತು ಪರಿಸ್ಥಿತಿಗಳು ಸಂವಿಧಾನದ ಭಾಗ ಹದಿನೆಂಟರಲ್ಲಿ ಕಲಂ ಮೂರುನೂರ ಐವತ್ತೆರಡರಿಂದ ಮೂರುನೂರ ಐವತ್ತೆರಡರಿಂದ ಮೂರುನೂರ ಅರುವತ್ತರವರೆಗೆ ನಮಗೆ ತಿಳಿದು ಬರ್ತದೆ ಇಲ್ಲಿ ಮೂರು ಏನಂದರೆ ವಿಧಿಗಳು ಕಂಡು ಬರ್ತದೆ ಮೂರು ತುರ್ತು ಪರಿಸ್ಥಿತಿಗಳು ಕಂಡು ಬರ್ತದೆ ಕಲಂ ಕಲಂ ಅಥವಾ ಆರ್ಟಿಕಲನಿ ಅಥವಾ ವಿಧಿಯನ್ನೇ ಕಲಂ ಮೂರು ನೂರ ಐವತ್ತೆರಡು ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕರೀತಾರೆ ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದು ಇದನ್ನು ಘೋಷಿಸುವರು ಪ್ರಧಾನಮಂತ್ರಿ ಹಾಗೂ ಮಂತ್ರಿ ಮಂಡಲದ ಒಂದು ಶಿಫಾರಸಿನ ಮೇಲೆ ರಾಷ್ಟ್ರಪತಿಗಳು ಘೋಷಣೆ ಮಾಡ್ತಾರೆ ಇದು ಘೋಷಣೆಯಾದ ಒಂದು ತಿಂಗಳೊಳಗೆ ಸಂಸತ್ತಿನಿಂದ ಅನುಮತಿ ಪಡೆಯಬೇಕು ಅನುಮತಿ ದೊರೆತರೆ ಆರು ತಿಂಗಳ ಕಾಲ ತುರ್ತು ಪರಿಸ್ಥಿತಿ ಮುಂದುವರಿತದೆ ನಂತರ ಮರು ಅನುಮತಿ ಪಡೆದು ಆರು ತಿಂಗಳು ಮುಂದುವರ್ಸ್ಬೋದಾಗಿದೆ ಅಂತಕ್ಕಂಥದ್ದು ನೋಡ್ಬೋದು ನೆಕ್ಸ್ಟ್ ಒಂದು ಬರ್ತದೆ ಯಾವುದಂದರೆ ಅದು ತ್ರೀ ಫಿಫ್ಟಿ ಸಿಕ್ಸ್ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಬರುತ್ತೆ ಅಂದರೆ ಕಲಮ್ ತ್ರೀ ಫಿಫ್ಟಿ ಸಿಕ್ಸ್ ಸ್ಟೇಟ್ ಎಮರ್ಜೆನ್ಸಿ ಅಂತ ಕರಿತಾರೆ ರಾಷ್ಟ್ರಪತಿ ಆಳ್ವಿಕೆ ಒಂದು ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟ ಇದನ್ನು ಎರಡು ತಿಂಗಳನ್ನೊಳಗಾಗಿ ಸಂಸತ್ತಿನ ಅನುಮತಿ ಪಡಿಬೇಕಾಗತ್ತೆ ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಯಾವುದಂದರೆ ಅದು ಇನ್ನು ತ್ರೀ ಸಿಕ್ಸ್ಟಿ ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಬರುತ್ತೆ ಆರ್ಥಿಕ ಒಂದು ತುರ್ತು ಪರಿಸ್ಥಿತಿ ಇದನ್ನು ಇದುವರೆಗೆ ನಮ್ಮಲ್ಲಿ ಘೋಷಣೆ ಮಾಡಲಾಗಿಲ್ಲ ಪಾಯಿಂಟ್ ಬಿ ನೋಟೆಡ್ ಒಂದು ಬಾರಿ ಇದು ಕೂಡ ಪ್ರಶ್ನೆ ಕೇಳಿದರೆ ಪಿ ಡಿ ಒನಲ್ಲಿ ಕೇಳಿದ್ದಾರೆ ಪ್ರಶ್ನೆ ಪಿ ಡಿ ಒನಲ್ಲಿ ಕೇಳಿದಂಥ ಪ್ರಶ್ನೆ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಬಾರಿ ಘೋಷಣೆ ಮಾಡಿದ್ದಾರೆ ಒಂದು ಆಪ್ಷನ್ ಅಂತಿದೆ ಎರಡು ಇದೆ ಜೀರೋ ಇದೆ ಮೂರು ಅಂತಿದೆ ಅಲ್ಲಿ ಜೀರೋ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ನಾವು ಸೊ ಈ ರೀತಿಯಾಗಿ ಪ್ರಶ್ನೆ ಕೂಡ ಕೇಳ್ತಾನೆ ಪಿ ಡಿ ಒನಲ್ಲಿ ಕೊಟ್ಟು ಕೇಳಿದನ ಪ್ರಶ್ನೆ ಕ್ವಶನ್ ಪೇಪರ್ ತೆಗೆದುಕೊಂಡು ನೀವು ನೋಡ್ಕೊಳ್ಬೋದು ರೈಟಾ ಇದುವರೆಗೆ ಮೂರು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ನಮಗೆ ಹೇರಲಾಗಿದೆ ಅದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಹೇರಲಾಗಿದೆ ಚೀನಾ ದಾಳಿಯ ಸಂದರ್ಭದಲ್ಲಿ ನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದ ದಾಳಿಯ ಸಂದರ್ಭದಲ್ಲಿ ನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಒಂದು ತುರ್ತು ಪರಿಸ್ಥಿತಿ ಇಂದಿರಾ ಗಾಂಧಿಯವರು ಇದ್ದರು ಅವಾಗ ಅದನ್ನು ಹೇರಲಾಗಿದೆ ಅಂತಕ್ಕಂಥದ್ದು ಅರ್ಥ ಆಯ್ತಾ ಇನ್ನು ಎಸ್ ಇದೇ ಪ್ರಶ್ನೆ ನಾನು ಹೇಳ್ತಾ ಇದ್ದೆ ನಿಮಗೆ ಯಾವಾಗಲೇ ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಭಾಗವಾಗಿ ಯಾವುದೂ ದಾಖಲಿತಗೊಂಡಿಲ್ಲ ಮೂಲಭೂತ ಹಕ್ಕುಗಳು ನಾವು ನೋಡಬೇಕಾಗತ್ತೆ ಅಲ್ಲಿ ಸಾರಿ ಮೂಲಭೂತ ಕರ್ತವ್ಯಗಳು ಮಾಡ್ಕೊಳ್ಳಿ ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಭಾಗವಾಗಿ ಯಾವುದೂ ದಾಖಲಿತಗೊಂಡಿಲ್ಲ ಅಂತ ಕೇಳಿದಾರೆ ಮೂಲಭೂತ ಕರ್ತವ್ಯಗಳು ಸೊ ಮೂಲಭೂತ ಕರ್ತವ್ಯಗಳು ಬಂದಾಗ ನಾಲ್ಕು ಎ ಭಾಗ ಐವತ್ತೊಂದು ಎ ವಿಧಿಯಲ್ಲಿ ಹತ್ತು ಅದರ ಅಥವಾ ಪ್ರಸ್ತುತವಾಗಿ ಹನ್ನೊಂದು ಮೂಲಭೂತ ಕರ್ತವ್ಯಗಳೇ ಇಲ್ಲಿ ನಮ್ಮ ಸಮ್ಮಿಶ್ರ ಸಂಸ್ಕೃತಿ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಸಾರ್ವಜನಿಕ ಆಸ್ತಿ ರಕ್ಷಿಸುವುದು ಮತ್ತು ಎಲ್ಲ ರೀತಿಯ ಹಿಂಸೆಗಳನ್ನು ತ್ಯಜಿಸುವುದು ಭಾರತದ ಸಾರ್ವಭೌಮತೆಯನ್ನು ಮತ್ತು ಏಕತೆಯ ಸಮಗ್ರತೆಯನ್ನು ಎತ್ತಿ ಹಿಡಿದು ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಡಿ ರಾಷ್ಟ್ರೀಯ ಮಹತ್ವದ ಕ್ಷಣಗಳು ಸ್ಥಳಗಳು ಮತ್ತು ವಸ್ತುಗಳನ್ನು ಕಾಪಾಡುವುದು ಇದು ಎಲ್ಲ ಇದರಲ್ಲಿ ಮಿಕ್ಕಿದವೂ ಕೂಡ ಅದರಲ್ಲಿ ಕಂಡು ಬರುತ್ತೆ ಯಾಕೆ ಸ್ನೇಹಿತರ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದ ಪ್ರಕಾರ ಇದು ಕೂಡ ಪಿ ಎಸ್ ಐಲಿ ಕೇಳಿದಂಥ ಪ್ರಶ್ನೆ ಹಿಂದಿನ ಕೂಡ ಕೇಳಿದಂಥ ಪ್ರಶ್ನೆ ಕೂಡ ಪಿ ಎಸ್ ಐಲಿ ಕೇಳಿದ್ದಾರೆ ಭಾರತೀಯ ಸಂವಿಧಾನದ ಪ್ರಕಾರ ರಾಜ್ಯಸಭೆಯ ಪದನಿಮಿತ ಸಭಾಧ್ಯಕ್ಷರು ಯಾರು ಅಂತ ಕೇಳಿದಾರೆ ಅದು ಯಾವಾಗಲೂ ಅಂದರೆ ಉಪರಾಷ್ಟ್ರಪತಿಗಳಾಗಿರ್ತಾರೆ ಆಪ್ಷನ್ ಡಿ ಇಲ್ಲಿ ಸರಿ ಅಂತ ಉತ್ತರ ನಮ್ಮ ಸಂವಿಧಾನದ ಅರವತ್ನಾಲ್ಕನೇ ಒಂದು ವಿಧಿಯ ಪ್ರಕಾರ ಅಂದರೆ ಕಲಂ ಆರ್ಟಿಕಲ್ ಸಿಕ್ಸ್ಟಿ ಫೋರ್ ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಸಭಾಪತಿಯ ಕಾರ್ಯವನ್ನು ನಿರ್ವಹಿಸ್ತಾರೆ ಅರ್ಥ ಆಯ್ತಾ ಇದು ಎಸ್ ಇಲ್ಲಿಯವರೆಗೆ ಸುಮಾರು ಹದಿನಾರು ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ದೀವಿ ಈ ಒಂದು ಅನಾಲಿಸಿಸ್ ನಿಮಗೆ ಆಗ್ತಾ ಇದ್ದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡೋದ್ರ ಮರಿಬಿಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಧನ್ಯವಾದಗಳು ನಿಮ್ಮದನ್ನು ಶುಭ